ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗುರುಗಣಾಧಿಪತಯೇ ನಮಃ. ಆಸ್ತಿಕ ಬಂಧುಗಳೇ, ರಾಮಾಯಣ ದರ್ಶನ ನಾವು ಕಿಷ್ಕಿಂಧಾ ಕಾಂಡದ 5ನೇ ಸಂಧಿಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಇದು 40ನೇ ಸಂಚಿಕೆ. ವಾಲಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ನೊಂದ ಬೆಂದ ದುಃಖಿತನಾದ ಭಾವುಕನಾದಂಥ ಸುಗ್ರೀವನಿಗೆ ರಾಮ ಧೈರ್ಯವನ್ನು ತುಂಬಿದಾನೆ. ಜೀವ ಜೀವರ ಬಂಧುತ್ವ, ಸಹೋದರಿಯ ಮರಣದಲ್ಲಿ ಪರ್ಯವಸಾನಗೊಳ್ಳುವಂತಹದ್ದು, ವಿಚಾರಗಳನ್ನು ಭಾವನೆಗೆ ಬಲಿ ಕೊಡದೆ ವಿಚಾರದ ಬೆಳಕಿನಲ್ಲಿ ಭಾವವನ್ನು ಕಾಣಬೇಕು. ಸುಗ್ರೀವ ಸುಗ್ರೀವನ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾರೆ. ತಾರೆಗಾದ ನೋವೇನು, ತಾರೆಯ ಆಕ್ಷೇಪಗಳು, ನಿಂದನೆ ಏನು, ರಾಮನ ಸಮಾಧಾನದ ಮಾತುಗಳು ಏನು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ನಾವು ಕೇಳೋಣ. ಕೇಳಿದೈ ಕುಶ ನಿಮ್ಮ ರಘುಭೂಪಾಲಕನ ಜರಘಾತದಿಂದ ಸುಜಾಳಿಸಿದ ಜಿಷ್ಣುವಿನ ತನುಜನ ಮರಣ ವಾರ್ತೆಯನ್ನು ಕೇಳಿ ತಾರಾದೇವಿ ತನ್ನಯ ಬಾಲನಂಗದ ಸಹಿತ ಸತಿಜರ ಮೀಣದ ಕ್ರಂದನ ಆ ಕ್ರಂದನದಲೈದಿದಳಾತ್ಮವಲ್ಲಭನ ಕೇಳೋ ಆ ಸೀತಾ ಪರಿತ್ಯಾಗ ಆದಾಗ ವಾಲ್ಮೀಕಿ ಮಹರ್ಷಿಗಳು ಸೀತೆಗೆ ಆಶ್ರಯವನ್ನು ಕೊಟ್ಟಿದ್ದರು. ಉತ್ತರಕಾಂಡದಲ್ಲಿ ರಾಮ ಲಕ್ಷ್ಮಣನ ಹತ್ರ ಹೇಳ್ತಾನೆ, ವಾಲ್ಮೀಕಿ ಮುನಿಗಳಿಪ್ಪ ಆಶ್ರಮದ ಬಳಿ ಸೀತೆಯನ್ನು ಬಿಟ್ಟು ಬಾ. ಬಹಳ ಮುಖ್ಯ ಇದು. ಗಂಗೆಯನ್ನು ದಾಟಿ ಸೀತೆಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಡುವಾಗ ಗೊತ್ತಾಗ್ತದೆ ಅವಳಿಗೆ, ರಾಮ ತನ್ನನ್ನು ತ್ಯಜಿಸಿದ್ದಾನೆ, ತ್ಯಾಗ ಮಾಡಿದ್ದಾನೆ ಅಂತ. ಅಲ್ಲಿವರೆಗೆ ಲಕ್ಷ್ಮಣ ಹೇಳುವುದಿಲ್ಲ. ಪುನಃ ಬರ್ತಾನೆ ಅವ, ಇತ್ತಲಾಗಿ ಬಂದು ನೋಡ್ತಾನೆ. ವಾಲ್ಮೀಕಿ ಮುನಿಗಳ ಶಿಷ್ಯರು ಒಡಗೂಡಿಕೊಂಡು ಮುನಿಗಳು ಸೀತಾ ಮಾತೆಯನ್ನು ಕರ್ಕೊಂಡು ಹೋಗ್ತಾರೆ, ತುಂಬು ಗರ್ಭಿಣಿಯನ್ನು. ಮುನಿವಧುಗಳ ಜೊತೆಗೆ ಅವಳ ಸೇವೆ ಮಾಡಿಕೊಂಡಿರುವಂತೆ ಸೂಚನೆ ಕೊಡ್ತಾನೆ. ವಾಲ್ಮೀಕಿ ಮುನಿಗಳು ಸೀತಾಮಾತೆಯನ್ನು ಕರ್ಕೊಂಡು ಹೋಗೋದನ್ನು ನೋಡಿದ ಮೇಲೆ ಲಕ್ಷ್ಮಣ ಸುಮಂತ್ರನೊಂದಿಗೆ ಬರುವಂತಹದ್ದು. ಅವಾಗ ಸುಮಂತ್ರ ಒಂದು ಮಾತು ಹೇಳ್ತಾನಂತೆ, ನಮಗೆ ಮೊದಲೇ ಗೊತ್ತಿತ್ತು ಲಕ್ಷ್ಮಣ ದೇವ ದೂರ್ವಾಸರು ಹಿಂದೊಮ್ಮೆ ಅಯೋಧ್ಯೆಗೆ ಬಂದಿದ್ದರು, ಅವರನ್ನು ಉಪಚಾರ ಮಾಡಿದರು. ಆ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ರಾಮ ಸೀತೆಯನ್ನು ತ್ಯಾಗ ಮಾಡಬೇಕಾಗ್ತದೆ ಅಂತ ಹಿಂದೆಯೇ ಹೇಳಿ ಹೋಗಿದ್ರು. ಇದು ನನಗೆ ಹೊಸ್ತಲ್ಲ, ನಾನು ಯಾರ ಹತ್ರ ಇದನ್ನು ಹೇಳಲಿಲ್ಲ, ನಮಗಿದು ಗೊತ್ತಿತ್ತು. ಇದು ಸುಮಂತ್ರನ ಮಾತು. ಕಾಲಗರ್ಭದಲ್ಲಿ ಅನೇಕ ಸಂಗತಿಗಳು ಅಡಗಿಕೊಂಡಿರುತ್ತದೆ, ಅದು ಪ್ರಸವವಾಗುವಾಗ ನಮಗೆ ಗೊತ್ತಾಗುವಂಥದ್ದು. ಕಾಲಗರ್ಭ ತಾಯಿ ಗರ್ಭ ಧರಿಸಿದರೆ ನಮಗೆ ಗೊತ್ತಾಗ್ತದೆ ಗರ್ಭ ಧರಿಸಿದಾಳೆ ಅಂತ, ಆ ಲಕ್ಷಣಗಳಲ್ಲಿ ಗೊತ್ತಾಗ್ತದೆ. ಕಾಲಗರ್ಭದಲ್ಲಿ ಏನು ಅಡಗಿದೆಯೋ ಅದು ನಮ್ಗೆ ಗೊತ್ತಾಗೋದಿಲ್ಲ. ಕಾಲವನ್ನು ಬಗೆದು ನೋಡಬಲ್ಲ ಕಾಲಾತೀತರಿಗೆ ಮಾತ್ರ ಗೊತ್ತಾಗುವಂಥದ್ದು. ನಾವು ಕಾಲಬದ್ಧರು, ಕಾಲಾತೀತರಲ್ಲ. ಅಂತಹ ಸೀತಾಮಾತೆ ಕುಶಲವರನ್ನು ಎತ್ತಿದ್ದಾಳೆ. ಅವರಿಗೆ ವಿದ್ಯಾಭ್ಯಾಸ, ಅಕ್ಷರಾಭ್ಯಾಸ, ಧನುರ್ವೇದ ಇತ್ಯಾದಿ ವಾಲ್ಮೀಕಿಗಳು ಉಪದೇಶ ಮಾಡ್ತಾರೆ. ಅದೇ ವಾಲ್ಮೀಕಿಗಳು ರಾಮಾಯಣವನ್ನು ಬರೀತಾರೆ, ಕುಶಲವರ ಮುಂದೆ ಕತೆ ಹೇಳ್ತಾರಂತೆ. ಅದನ್ನು ತೊರವೆ ಕುಶನನ್ನು ಕರೆದು ಎಚ್ಚರಿಸ್ತಾರೆ. ಅವಳು ವಾಲಿಯ ರಾಮನ ಬಾಣದ ಏಟಿನಿಂದ ಹೇಳ್ತಾರೆ, ನಿಮ್ಮ ರಘುರಾಮನ ಬಾಣದೇಟಿನಿಂದ ಪ್ರಾಣ ನೀಗಿದ ವಾಲಿ. ಆ ಸುದ್ದಿ ಅಂತಃಪುರಕ್ಕೆ ಹೋಯಿತು. ಇಲ್ಲಿಯ ಕವಿಯ ಮಾತಿನ ಪ್ರಕಾರವಾಗಿ ವಾಲಿಗೆ ತಾರೆ ಮಾತ್ರ ಹೆಂಡತಿಯಲ್ಲ, ಅಂತಃಪುರದಲ್ಲಿ ಅನೇಕ ಸ್ತ್ರೀಯರಿದ್ದರು,
ಅಂತಃಪುರದಲ್ಲಿ ಸಹಜ ಅದು. ವಾಲಿಯ ಧರ್ಮಪತ್ನಿ ಮತ್ತು ಕಾಮಪತ್ನಿ ಉಪಪತ್ನಿಯರು ಅದು ವಾಲಿಗೆ ಇದ್ರು ಅಂತ ಇದರಲ್ಲಿ ಉಲ್ಲೇಖ ಆಗ್ತದೆ. ಹಾಗೆ ವಾನರ ಸ್ತ್ರೀಯರ ಜೊತೆಗೆ ಅಂತಃಪುರದ ಸ್ತ್ರೀಯರ ಅಳುವಿನ ಜೊತೆಗೆ ಪತಿಯನ್ನು ಕಾಣುವುದಕ್ಕಾಗಿ ತಾರೆ ಓಡಿಕೊಂಡು ಬರ್ತಾಳೆ. ಅಂಗದನು ಆ ಸಂದರ್ಭದಲ್ಲಿ ಸಿಗ್ತಾನೆ ಅಲ್ಲಿ. ಅಂಗದನ ಜೊತೆಗೆ ಅವನನ್ನು ಅಪ್ಪಿಕೊಂಡು ದೊಪ್ಪನೆ ಬಂದು ವಾಲಿಯ ಕಳೇವರದ ಮುಂದೆ ಅವಳು ನೆಲಕ್ಕೆ ಒರಗಿದಂತೆ ದಿಕ್ಕು ದಿಕ್ಕುಗಳಿಗೆ ಬಾಯಿ ಬಿಡುತ್ತಾ ಎದ್ದೆ ಬಡ್ಕೊಂಡು ಆ ದೇಹವನ್ನು ಅಪ್ಪಿಕೊಂಡು ಹೊರಳಾಡಿಕೊಂಡು ಪತಿಯ ಮುಖವನ್ನು ಈಕ್ಷಿಸಿದ್ಲು, ಮುತ್ತಿಕ್ಕಿದ್ಲು, ಲಲ್ಲೆಗರೆದ್ರು, ಉಕ್ಕಿ ಬಂದ ಸೆರಗಿನಲ್ಲಿ ಮರೆ ಮಾಡಿಕೊಂಡ್ಲು, ಪತಿಯ ಕ್ರೀಡಿಸಿದ ಸಂದರ್ಭದ ಮಾತುಗಳನ್ನು ನೆನಪಿಸಿಕೊಂಡ್ಲಂತೆ. ಶೃಂಗಾರದ ಸಂದರ್ಭದ ಮಾತುಗಳನ್ನು ತಾರೆ ನೆನಪಿಸಿಕೊಳ್ತಾನಂತೆ. ಸತ್ತು ಬಿದ್ದಿದೆ ಅಂತ ಗೊತ್ತಿದ್ರು ಅವಳ ಭರವಸೆಯ ಆಶಯ ಮಾತುಗಳನ್ನು ಕೇಳೋಣ. ಏಳು ಕಪಿರಾಜೇಂದ್ರ ಹಿಮಕರ ಮೌಳಿ ಬಲ್ದಿಗ ನರ್ಚನೆಯ ಕೊಡಲೇಳು ಕಿಮಕರ ಮೌಳಿ ಬಂದಿಗ ಅರ್ಚನೆಯ ಕೊಡಲೇಳು ಏಳು ಮಂತ್ರಾಕ್ಷತೆಯ ಗಿಡಿದಿಗ ನೊಲಿದು ಕಮಲ ಭವ ಏಳು ಕಪಿರಾಜೇಂದ್ರ ಓಲಗಿಸಲೈ ತಂದಿಗರೆ ದಿಗುಪಾಲ ನಿಂದ್ರರು ನಿನ್ನ ಸಂಪದದೇಳಿಗೆಯ ನೋಡಲಿಕ್ಕೆ ಬಂದಿಗ ನಿಂದಳ ತಾರೇ ಏಳು ಕಪಿರಾಜೇಂದ್ರ ಆ ಮಹಾಕವಿಯಾದಂತಹ ತೊರವೆಯ ನರಹರಿ ವಾಲಿಯ ಧಾರ್ಮಿಕ ಪ್ರಜ್ಞೆ, ವಾಲಿಯ ಧಾರ್ಮಿಕ ಅನುಷ್ಠಾನ, ವಾಲಿಗಿದ್ದಂತಹ ಭಗವದ್ ರಕ್ಷೆ ಇದನ್ನು ಈ ಷಟ್ಪದಿಗಳಲ್ಲಿ ಕವಿ ಹೇಳ್ತಾನೆ. ಚಂದ್ರಶೇಖರನು ಪೂಜೆಗೊಡಲು ಬಂದಿದ್ದಾನೆ, ಹಿಮಕರ ಮೌಳಿ ಬಂದಿದ್ದಾನೆ, ಅವನ ಅರ್ಚನೆಗೆ ಏಳು ಕಪಿರಾಜೇಂದ್ರ. ಈಶ್ವರ ದೇವರೇ ಬಂದಿದ್ದಾನೆ ನಿನ್ನಿಂದ ಪೂಜೆಯನ್ನು ಪಡೀಲಿಕ್ಕೆ ಬೇಕಾಗಿ, ಮಂತ್ರಾಕ್ಷತೆಯನ್ನು ಹಿಡಿದು ಬ್ರಹ್ಮದೇವರು ಬಂದಿದ್ದಾನೆ. ಆ ಮಂತ್ರಾಕ್ಷತೆಗೆ ನೀನು ನೆತ್ತಿಯನ್ನು ಒಡ್ಡಬೇಡ ಹೇಳು ಏಳು. ದಿತ್ಪಾಲಕರು ಬಂದಿದ್ದಾರೆ ನಿನ್ನನ್ನು ಓಲೈಸುವುದಕ್ಕೆ ಬಂದಿದ್ದಾನೆ, ನಿನ್ನ ಸಂಪತ್ತನ್ನು ಶ್ರೀಮಂತಿಕೆಯನ್ನು ಅಧಿಕಾರದ ವ್ಯಾಪ್ತಿಯನ್ನು ನೋಡುವುದಕ್ಕೆ ಇಂದ್ರ ಬಂದಿದ್ದಾನೆ, ಜನ್ಮಕ್ಕೆ ಕಾರಣನಾದವ ಏಳು. ವಾಲಿಯಲ್ಲಿ ದೇವತೆಗಳಿಗಿದ್ದಂತಹ ಅನುಗ್ರಹ ಭಾವ, ದೇವತೆಗಳಲ್ಲಿದ್ದಂತಹ ವಾತ್ಸಲ್ಯ ಭಾವ, ದೇವತೆಗಳಿಗೆ ಇದ್ದಂತಹ ಗೌರವದ ಭಾವವನ್ನು ಇಲ್ಲಿ ನೆನಪಿಸ್ತಾಳೆ ಅವಳು. ಇಂದ್ರನ ಮೇಲೆ ರಾಕ್ಷಸರು ದಾಳಿ ಮಾಡಿದ್ದಾನೆ ಸ್ವಾಮಿ, ಇಂದ್ರನಿಂದ ಪತ್ರ ಬಂದಿದೆ. ಹಿಂದಿನ ಸಂಚಿಕೆಯಲ್ಲಿ ನಮ್ಗೆ ಗೊತ್ತಾಗಿದೆ, ಯುದ್ಧಕ್ಕೆ ಹೊರಡುವಾಗ ಕಾಂಚನ ಮಾಲೆಯನ್ನು ಧರಿಸಿದ್ದಾನೆ. ಅಲ್ಲಿ ತೊರವೆ ಹೇಳಿದ್ದಾನೆ, ರಾಕ್ಷಸರನ್ನು ಗೆದ್ದದ್ದಕ್ಕಾಗಿ ಇಂದ್ರ ಜೀವರತ್ನದ ಕಾಂಚನ ಮಾಲೆ ಕೊಟ್ಟಿದ್ದಾನೆ ಅಂತ ಉಲ್ಲೇಖ ಇದೆ. ಹಾಗಾದರೆ ವಾಲಿ ರಾಕ್ಷಸರು ದೇವಲೋಕಕ್ಕೆ ದಾಳಿ ಮಾಡುವಾಗ ಸಹಾಯ ಮಾಡಿದ್ದಾನೆ ಅಂತ ಇಲ್ಲಿ ತಾರೆಯು ಹೇಳುತ್ತಾಳೆ. ಈ ಉಲ್ಲೇಖ ನಮಗೆ ತೊರವೆಯಲ್ಲಿ ಕಾಣ್ತದೆ, ವಾಲಿಯ ಧಾರ್ಮಿಕ ಪ್ರಜ್ಞೆ ಗೊತ್ತಾಗ್ತದೆ. ಪತ್ರ ಬಂದಿದೆ ಅಂತೆ, ದೇವೇಂದ್ರನ ಬಳಿಯಿಂದ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ ಅಂತೆ ಪತ್ರವನ್ನು ಹೊತ್ತವರು. ಹಾಗಾದ ಅವರು ನಿನ್ನನ್ನು ಕಾಯ್ತಾ ಇದ್ದಾರೆ ಸ್ವಾಮಿ ಕಪಿರಾಜೇಂದ್ರ ಏಳು. ಯುದ್ಧದಲ್ಲಿ ಇಂದ್ರ ಸೋತ್ರೆ ನಿನ್ನ ಸೋಲಲ್ವೋ ಸ್ವಾಮಿ ಅದು? ಇಂದ್ರ ನಿನಗೆ ಜನ್ಮಸ್ಥಾನದಲ್ಲಿ ಪಿತೃಸ್ಥಾನದಲ್ಲಿ ಇಂದ್ರ ಸೋತ್ರೆ ಅದು ಪಿತ್ರಾರ್ಜಿತವಾಗಿ ಶ್ರೀಮಂತಿಕೆಯ ಸಂಪತ್ತು ಬರುವುದಲ್ಲ, ಸೋಲು ಬರ್ತದೆ, ಸಾಲವು ಬರ್ತದೆ ಪಿತ್ರಾರ್ಜಿತವಾಗಿ. ಹಾಗಾದ ಕಾರಣ ಅದು ನಿನ್ನ ಸೋಲಾಗ್ತದೆ, ನೀನು ಏಳು. ನಿನ್ನ ಭುಜಬಲ ಪರಾಕ್ರಮವನ್ನು ರಾಕ್ಷಸರ ಮುಂದೆ ನೀನು ಪ್ರಯೋಗ ಮಾಡು, ದೇವತೆಗಳಿಗೆ ನೆರವನ್ನು ಕೊಡುವಂತ ಅಂಗಲಾಚನೆ ಬೇಡ. ಪ್ರಾತಃ ಕಾಲದಲ್ಲಿ ನಿನಗೆ ಸಂಧ್ಯಾ ವಂದನೆಯ ಕ್ರಮ ಉಂಟು, ಅನುಷ್ಠಾನ ಉಂಟು, ತಪೋನುಷ್ಠಾನ, ತರ್ಪಣ ಬಿಡ್ತಿ ನೀನು, ಅಗ್ನಿಹೋತ್ರ ಮಾಡ್ತಿ, ಹೋಮ ಮಾಡ್ತಿ, ಅತಿಥಿ ಪೂಜೆ ಮಾಡ್ತಿ, ಶಿವಾರ್ಚನೆ ಮಾಡ್ತಿ, ಬ್ರಾಹ್ಮಣ ಸತ್ಕಾರ ಮಾಡ್ತಿ ನೀನು ಪ್ರಾತಃ ಕಾಲದಲ್ಲಿ. ಹಾಗಾದರೆ ಕಿಷ್ಕಿಂಧೆಯ ಕಪಿಗಳಲ್ಲಿ ಸಂಸ್ಕಾರಗಳಿತ್ತು, ಅನುಷ್ಠಾನಗಳಿತ್ತು, ಆಚರಣೆಗಳಿತ್ತು, ಪೂಜಾದಿ ಕೈಂಕರ್ಯಗಳಿತ್ತು. ಅದು ಯಾವ ರೀತಿಯಲ್ಲಿ ಅಂದರೆ ಕಪಿಗಳು ಮಾಡುವ ರೀತಿ ಯಾವುದೇ ಇರಲಿ ಅದಿತ್ತು ಎನ್ನುವಂತಹದ್ದು ತೊರವೆ ತಾರೆಯ ಮೂಲಕವಾಗಿ ನಮಗೆ ಈ ಷಟ್ಪದಿಗಳಲ್ಲಿ ಹೇಳ್ತಾನೆ. ಅಗಣ ಏಳು, ನೀನು ದೇವಲೋಕದ ಹೊಗಳು ಭಟರು ನಿನ್ನ ಬಿರುದಾವಳಿಯನ್ನು ಕೊಂಡಾಡಲಿಕ್ಕೆ ಬಂದಿದ್ದಾರೆ, ಅವರು ನಿನ್ನ ಸಂದರ್ಶನಕ್ಕಾಗಿ ನಿಂತಿದ್ದಾರೆ, ಸೇವಕರು ಬಂದಿದ್ದಾರೆ, ದೇವ ಋಷಿಗಳು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಅಲ್ಲಿ
ನಾರದರು ಬಂದಿದ್ದಾರಂತೆ ಆಶೀರ್ವಾದ ಮಾಡಲಿಕ್ಕೆ. ಬಾರಿಗೆ ಅಲ್ಲಿವರೆಗೆ ಸಂಪರ್ಕ ಇತ್ತು ಅಂತ ಹೇಳ್ತಾರೆ. ಬೇಡ, ಸ್ವರ್ಗದ ಹಾಡುಗಾರರು, ಸ್ವರ್ಗದ ನರ್ತಕಿಯರು, ಸ್ವರ್ಗದ ಗಂಧರ್ವರು, ಸ್ವರ್ಗದ ಯಕ್ಷರು. ಯಾಕಂದರೆ ರಾಕ್ಷಸರನ್ನು ಗೆದ್ದಾಗ ನಿನ್ನ ಸಂತೋಷಾರ್ಥವಾಗಿ ದೇವಲೋಕದಿಂದ ಅವರೆಲ್ಲ ಬರ್ತಾರೆ, ಗಾಯಕರು ನರ್ತಕರು ಬರ್ತಾರೆ, ಅವರು ಬಂದು ನಿಂತಿದ್ದಾರೆ ಅಂತ ತಾರೆ ವೇದನೆಯಿಂದ ಈ ಹಳೆಯ ಘಟನೆಗಳನ್ನು, ವಾಲಿಯ ಸಾಮರ್ಥ್ಯವನ್ನು ನೆನಪಿಸಿಕೊಳ್ತಾಳೆ. ಮುಂದೆ ಕೇಳೋಣ. ಎತ್ತ ಹೋದುದು ಮಂದರಾತ್ರಿಯ ಕಿತ್ತು ಕಡಲನು ಕಡದ ಭುಜಬಲ ವೆತ್ತ ಸರಿದುದು ವೈರಿ ಖಳಕುಲ ಕಾಲಕೇಯರನು ಮೃತ್ಯುವಿನ ಭೋಜನಕ್ಕೆ ಬಾಣ ಸವಿತ್ತ ಬಲು ಹಕಟ ಕಟ ಹಾ ಕಪಿ ಮತ್ತ ವಾರಣ ಹಾಗಿನುತ ಮೊರೆಯಿಟ್ಟಳ ತಾರೆ ಮೊರೆಯಿಟ್ಟಳ ತಾರೆ ಎತ್ತ ಹೋದುದು ಮಂದರಾದ್ರಿಯ ಕಿತ್ತ ಅದಟು ಬಾರಮಣ ವಾನರರಲ್ಲಿ ಮದದ ಆನೆಯಂತಿದ್ದವರು ತಾವು. ನೀನು ಯಾರು? ಕಪಿ ಬಳಗದಲ್ಲಿ ಮದದ ಆನೆಯಂತೆ ಇದ್ದವರು ಮತ್ತೊಬ್ಬರಿಲ್ಲ. ನನ್ನ ಪತಿಯಾಗಿ ನೀನು ಮದದ ಆನೆ ಇದ್ದ ಹಾಗೆ ಕಪಿಕುಲದಲ್ಲಿ. ಮಂದರಾದ್ರಿಯ ಪ್ರಕರಣವನ್ನು ನೆನಪಿಸ್ತಾಳೆ. ಯಾಕೆಂದ್ರೆ ತಾರೆ ಬಂದದ್ದೇ ವಾಲಿ ಮಥನ ಮಾಡಿದಾವಾಗ ಬಂದದ್ದು ತಾರೆ ಉದಿಸಿಕೊಂಡು. ಆ ಪ್ರಕರಣದಲ್ಲಿ ಹಾಗುಂಟು ಉಲ್ಲೇಖ. ರಾಮಾಯಣದಲ್ಲಿ ನಾನು ಪ್ರಸ್ತಾಪನೆ ಹಿಂದೆ ಹೇಳಿದಾಗೆ ಸೃಷ್ಟಿ ಹೇಳಿದ ನಮಗಳು ಇಲ್ಲಿ ತೊರವೆ ಹೇಳುವಾಗ ನಮಗೆ ಮಂದರಾದ್ರಿಯ ಘಟನೆ ಹೇಳುವಾಗ ತಾರೆ ಅಲ್ಲಿಂದ ಹುಟ್ಟಿ ಬಂದದ್ದಳು ಅಂತ ಹೇಳಿದಾಗ ಅನ್ನಿಸ್ತದೆ ನಮಗೆ. ಇಂದ್ರನೇ ಅವಾಗ ಹೇಳುವಂತಹದ್ದು, ಅಪ್ಪಯ್ಯ ಹೆಣ್ಣು ಮಗ ಒಬ್ಬಳು ಬಂದಿದ್ದಾಳೆ, ಅದು ನಿನ್ನ ಪರಾಕ್ರಮದಿಂದ ಬಂದದ್ದು, ಈಗ ನಿನಗೆ ಕಾಣಿಕೆಯಾಗಿ ಕೊಟ್ಟಿದ್ದೇನೆ, ನಿನ್ನ ಕೈ ಹಿಡಿ. ಅದನ್ನು ಇಂದ್ರ ವಾಲಿಗೆ ಕೊಡುವಂತಹದ್ದು. ಆ ಮಂದರಾದ್ರಿಯನ್ನು ಕಿತ್ತು ಹೇಗೆ ನೀವು ಸಮುದ್ರ ಮಥನವನ್ನು ಮಾಡಿದ್ದೀರಿ? ಆ ವಿಕ್ರಮ ಎಲ್ಲಿಗೋಯಿತು? ಕಾಲಕೇಯಾದಿ ರಾಕ್ಷಸರನ್ನು ಕೊಂದು ಹೇಳ್ತಾಳೆ, ಮೃತ್ಯುವಿಗೆ ಅಡಿಗೆ ಮಾಡಿ ಮೃತ್ಯುವಿನ ಭೋಜನಕ್ಕೆ ಬಾಣಸವಿತ್ತ ಅಡುಗೆ ಮಾಡಿ ನೀವು ಪಾಕ ಮಾಡಿ ಹಾಕ್ಲಿಲ್ವಾ? ಕಾಲಕೇಯಾದಿಗಳನ್ನು ಕೊಂದು ಆ ವಿಕ್ರಮ ಎಲ್ಲಿ ಹೋಯಿತು ಅಂತ ಹೇಳ್ತಾಳೆ. ಗುಣಗಾಡಿದನಂತೆ ಅತ್ಯಂತ ವಿಕ್ರಮಿ ಚತುರ್ದಶ ಭುವನದಲ್ಲಣ ವೀರಾದಿವೀರ ಅವನನ್ನು ರಾವಣನನ್ನು ಅವ ಬಂದು ಹಿಂದಿನಲ್ಲಿ ಹಿಡ್ಕೊಂಡ. ರಾವಣನಿಗೆ ಅಭ್ಯಾಸ ಒಡ್ಡೊಲಗದಲ್ಲಿ, ತನಗಿಂತ ಪರಾಕ್ರಮಿಗಳು ಯಾರು ಅಂತ ಕೇಳಿದ್ರು. ವಿಭೀಷಣ ಹೇಳಿದ, ಒಬ್ಬ ವಾಲಿಂತ ಇದ್ದಾನೆ ಕಿಷ್ಕಿಂದೆಯಲ್ಲಿ, ಕಪಿಕುಲ ಸರೋಭೌಮ. ಹೌದು ಹೊರಟೆ ಹೊರಟನೆ, ಹಿಂದೆ ಮುಂದಿಲ್ಲ. ತನಗಿಂತ ಬಲಾಢ್ಯ ಪ್ರಪಂಚದಲ್ಲಿ ಮತ್ತೊಬ್ಬ ಇರಬಾರದು. ಒಂದು ವೇಳೆ ಅವನನ್ನು ಗೆದ್ರೆ ಸರಿ, ಸೋತ್ರೆ ಅವನಲ್ಲಿ ಸಂಧಾನ ಮಾಡಿಕೊಂಡು ಮಿತ್ರತ್ವವನ್ನು ಸಂಪಾದಿಸು. ಇದು ರಾಜಕೀಯದಲ್ಲಿ ಒಂದು ರಾಜಕಾರಣದ ತಜ್ಜತೆ. ಅದು ಮಹಾರಾಜಕಾರಣಿ ರಾವಣ ಬಲಿಯಲ್ಲಿಯೂ ಹಾಗೆ, ಸೋತ ಸೆರೆಮನೆಯಲ್ಲಿದ್ದ, ಸಂಧಾನ ಮಾಡಿ ಬಂದ, ನಿನ್ನ ಉಪದ್ರಕ್ಕೆ ನಾ ಬರುವುದಿಲ್ಲ, ನನ್ನ ಉಪದ್ರಕ್ಕೆ ನೀ ಬರಬೇಡ. ಕಾರ್ತವೀರ್ಯದಲ್ಲಿ ಸೋತ, ಅಷ್ಟೊತ್ತಿಗೆ ಪುಲಸ್ಯರು ಹೋದರು, ಅವರು ಹತ್ರ ಕೇಳಿದರು, ಕಾರ್ತವೀರ್ಯ ಕೇಳ್ತಾನೆ, ಗುರುಗಳೇ ಬಂದಿದ್ದೀರಿ, ನಿಮಗೆ ಏನು ಬೇಕು ಭಿಕ್ಷೆ? ಇಲ್ಲ, ನನ್ನ ಮೊಮ್ಮಗನನ್ನು ಭಿಕ್ಷೆಯಾಗಿ ಕೊಡು, ನಾ ಕರ್ಕೊಂಡು ಹೋಗ್ತೇನೆ. ಅಲ್ಲಿಯೂ ಸಂಧಾನ ಸ್ನೇಹವನ್ನು ಮಾಡಿಕೊಂಡು ಬಂದ. ನನ್ನ ರಗಳಿಗೆ ನೀ ಬರಲಿಕ್ಕಿಲ್ಲ, ನಿನ್ನ ರಗಳಿಗೆ ನಾನಿಲ್ಲ. ಹಾಗೆ ವಾಲಿಯನ್ನು ತುಡುಕಲಿಕ್ಕೆ ಹೋಗಬೇಕು, ವಾಲಿ ಕಿಷ್ಕಿಂದೆ ಇರಲಿಲ್ಲ, ಅವ ಸಮುದ್ರ ತೀರದಲ್ಲಿ ಸಂಧ್ಯಾವಂದನೆಗೆ ಹೋಗಿದ್ದಾನೆ ಅಂತ ಗೊತ್ತಾಯಿತು. ಕಣ್ಣು ಮುಚ್ಚಿ ಕುಳಿತಂಥ ವಾಲಿಯನ್ನು ಹಿಂದಿನಿಂದ ಮುಕ್ಕಿಕೊಳ್ತಾನೆ 20 ಕೈಗಳಲ್ಲಿ. ವಾಲಿಗೆ ಗೊತ್ತೇ ಆಗಲಿಲ್ಲ ಯಾವುದೋ ಒಂದು 20 ಕೈಗಳ ಚೇಳಿರಬೇಕು ಅಂತ ಅವನು ಸುಮ್ಮನೆ ಕೂತ್ಕೊಳ್ತಾನೆ. ಅಲ್ಲಿ ಇವ ಅಮುಕ್ಕಿದ್ದ ಅಮುಕ್ಕಿದ್ದೆ, ಮೂರು ಸಮುದ್ರದಲ್ಲಿ ಮುಳುಗಿದ. ಸಂಧ್ಯಾವಂದನೆ ಎಲ್ಲ ಆಯಿತು, ತರ್ಪಣ ಅಲ್ಲ. ಮತ್ತೆ ಬಾಲದಲ್ಲಿ ಸುತ್ತಿ ಹಿಂದೆ ಬೆನ್ನಿನಲ್ಲಿ ಅಂಟಿಕೊಂಡಿದ್ದವನನ್ನು ತಂದು ಎದುರು ತಂದ್ರಂತೆ. ಓ ನೀ ಯಾರು ಪುಣ್ಯಾತ್ಮ ಕೇಳಿದ? ನಾ ರಾವಣ ಲಂಕಾದೇಶ, ಏನು ಯಾಕೆ ಬಂದಿದ್ದಿ? ನಾನು ಯುದ್ಧಕ್ಕೆ ಬಂದಿದ್ದೆ, ಯಾ ಸುಮ್ಮನೆ ಗೊತ್ತು. ಮೂರು ಸಮುದ್ರದಲ್ಲಿ ಮುಳುಗುವಾಗಲೇ ಇವನಿಗೆ ಉಸಿರಿ ಕಟ್ಟಿಯಾಗಿದೆ ರಾವಣನಿಗೆ, ಮತ್ತೆ ಯುದ್ಧ ಮಾಡಲಿಕ್ಕೆ ಏನು ಉಳಿಲಿಲ್ಲ. ಹಾಗೆ ಅವನನ್ನು ಅಂಗದನ ತೊಟ್ಟಿನ ಹಗ್ಗದಲ್ಲಿ ಕಟ್ಟಿ ಹಾಕ್ತಾನಂತೆ. ಅದನ್ನು ತಾರೆ ನೆನಪಿಸಿದ್ಲು. ಅಂಗದನ ತೊಟ್ಟಿಲೆ ಕಟ್ಟಿಯ ಅತ್ಯುನ್ನತ ಪರಾಕ್ರಮ ತೋರಿಸಿದ್ದೀರಿ, ಇವತ್ತು ಆ ಪರಾಕ್ರಮ ನಿನ್ನ ದೇಲಿಗೆ ಹೋಯಿತು ಅಂತ ಕೇಳ್ತಾಳೆ. ದೇವ ಸಮೂಹವನ್ನು ಪೀಡಿಸಿದ ದುಂದುಬಿ ರಾಕ್ಷಸನನ್ನು ಎತ್ತಿ ಗರ 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 ತಿರುಗಿಸಿ ಎಸೆದಿದ್ದಾನೆ. ಆಗ ಮತಂಗ ಮುನಿಯ ಶಾಪ ಸಿಕ್ಕಿತು, ಪ್ರಶ್ನೆ ಬೇರೆ. ದುಂದುಬಿಯನ್ನು ಎಳೆಸದದ್ದು ಸುಳ್ಳು. ಆ ಪರಾಕ್ರಮ ಏನಾಯಿತು? ಹಾಗೆ ಉಳಿದವರ ಜೀವವನ್ನು ತೆಗೆದು ಅಂತಹವರನ್ನು ಅವಹೇಳನ ಮಾಡಿ ತಾನೇ ಬಲಾಢ್ಯ ಅಂತ ವಿಜೃಂಭಿಸಿದಂತಹ ನಿನ್ನ ಪರಾಕ್ರಮ ಎಲ್ಲಿ ಹೋಯಿತು?
ಋಷಿಗಳಂತೆ ಪವಿತ್ರ ನಡವಳಿಕೆ ಉಳ್ಳವರು ಕೊಂದರೆ. ಯಾರು ಕೊಂದದ್ದು ಅಂದರೆ ವಾಲಿಯನ್ನು ಕೊಲ್ಲಬೇಕು ಅಂತಾದರೆ ಯಾವ ದೋಷವೂ ಇಲ್ಲವನವನನ್ನು ಹೊಡೆದು ಕೆಡವಿದ್ರೋ? ದೋಷವೇ ಇಲ್ಲ ನಿನ್ನಲ್ಲಿ, ನನಗೆ ದೋಷ ಕಾಣಲಿಲ್ಲ. ಹೆಂಡತಿಗೆ ಗಂಡನಲ್ಲಿ ದೋಷ ಕಾಣಬಾರದು. ಹೆಂಡತಿ ಅದನ್ನು ಹುಡುಕಿ ಹೇಳಬಾರದು, ಎಚ್ಚರಿಸಬೇಕು. ಆ ಕೆಲಸವನ್ನು ಮಾಡ್ತಾಳೆ ಅವಳು. ದೇವಗೋ ಬ್ರಾಹ್ಮಣರನ್ನು ಪೂಜೆ ಮಾಡುತ್ತಿದ್ದೀರಿ, ಪಿತೃಕಾರ್ಯ ಮಾಡ್ತಾ ಇದ್ದವ ನೀನು, ಅಂತಹ ನಿನ್ನನ್ನು ಯಾರು ಕೆಡ ಹಾಕಿದ್ರು? ಕಪಿಗಳೊಡೆಯ ಅರಣ್ಯ ಮೃಗಗಳಲ್ಲಿ ಮನ್ಮಥನಂತ ಇದ್ದವ, ಕಪಿಮುಖವೇ ಆಗಲಿ, ಉಳಿದ ಮುಖ ಅಷ್ಟು ಚೆಂದ ಇರಲಿಲ್ಲ. ಕುರುಡರ ಊರಿನಲ್ಲಿ ಒಂದು ಕಣ್ಣಿನವ ರಾಜ ಅಂತ ಇದ್ದ ಹಾಗೆ. ಹಾಗಾದ ಕಾರಣ ಕಾಲೇ ಇಲ್ಲದವನ ಊರಿನಲ್ಲಿ ಒಂದು ಕಾಲಿದ್ದು ಹೆಳವ ಯಾರಿದ್ದಾನೆ, ಒಂದು ಕಾಲಿನಲ್ಲಿ ಹೋಗ್ತಾನೆ, ಅವನೇ ಅಮ್ಮ ಚುರುಕಾಗಿರ್ತಾನೆ. ಅದೇ ರೀತಿ ಅಂತಹ ಕಾರಣವಿಲ್ಲದೆ ನಿನ್ನನ್ನು ಹೊಡೆದವರು ಯಾರು, ಏನು ಕಾರಣ ಅಂತ ಪ್ರಶ್ನೆ ಮಾಡ್ತಾಳೆ. ಮುಂದೆ ಕೇಳೋಣ. ಕಡಿದರೋ ಸುರ ತರುವ ನೆಲವದ ಮಿಡಿಯ ಬಯಕೆಗೆ ಪೊತ್ತುವೆ ತೊತ್ತುವೆ ಟಗೆ ಹಡೆದ ತಾಯನು ತೊರೆಸಿದರೋ ಮೌಕ್ತಿಗದ ಮಣಿಗಣವ ತೊರೆಸಿದರೋ ಮೌಕ್ತಿಗದ ಮಣಿಗಣವ ಕೊಡಗಿ ಬಿಸುಟರು ದ್ವಾರ ಕೋಸುಗ ಸುಡಿಸಿದರೋ ಕಸ್ತೂರಿಯ ನರಳಿಗೆ ನುಡಿಯಿರೋ ಮರೆಯೇಕೆ ಮರೆಯೇಕೆನು ತಮೊರೆಯಿಟ್ಟಳ ತಾರೇ ಏಳು ಕಪಿಕುಲ ಸಾರ್ವಭೌಮ ಏಳು ತಾರೆಯ ನೋವು ದುಃಖ ಆಕ್ಷೇಪಗಳು ಏನಿದೆ ಇದರಲ್ಲಿ ಕವಿಯ ಭಾವ ಸುಗ್ರೀವನನ್ನು ಲಕ್ಷ್ಯವಾಗಿ ಆಕ್ಷೇಪಿಸುವುದು ನಮಗೆ ಕಾಣ್ತದೆ. ಅಂತರ್ಭಾವ ಒಳಭಾವದಲ್ಲಿ, ಯಾಕಂದ್ರೆ ಸುಗ್ರೀವ ಇದ್ದಾನೆ ಅಲ್ಲಿ ನಿಂತುಕೊಂಡಿದ್ದಾನೆ. ಅಣ್ಣ ತಮ್ಮಂದರಿಗಿದ್ದಂತಹ ದ್ವೇಷ ಅದು ಕಾಣ್ತದೆ ನಮಗಿಲ್ಲಿ ಸ್ಪಷ್ಟವಾಗಿ. ಬೂರುಗದ ಕಾಯಿಯ ಆಸೆಗೆ ಕಲ್ಪವೃಕ್ಷವನ್ನು ಕಡಿದ್ರ ಅಲ್ಲಿ ರಾಮನನ್ನು ಬೂರುಗದ ಕಾಯಿ ಅಂತ ಅವಳು ಆಕ್ಷೇಪ ಮಾಡಿದ್ಲ, ಅಥವಾ ಸುಗ್ರೀವನನ್ನು ಬೂರುಗದ ಕಾಯಿ ಅಂತ ಹೇಳಿ ರಾಮನನ್ನು ಆಕ್ಷೇಪಿಸಿದ್ಲೋ? ಎರಡೂ ಹೌದದು. ಆಕ್ಷೇಪಗಳು ರಾಮನನ್ನು ನೋಟವಾಗಿಯೂ ಇದೆ, ಆಕ್ಷೇಪಗಳು ಸುಗ್ರೀವನನ್ನು ನೋಟವಾಗಿಯೂ ಇದೆ. ಇದು ಕಾವ್ಯಗಳಲ್ಲಿ ಕವಿಯ ಚಮತ್ಕಾರ, ಇದು ಅದನ್ನು ನಾವು ಗ್ರಹಿಸಬೇಕಾದ್ದು ಮುಖ್ಯ. ದಾಸಿಯ ಪ್ರೇಮಕ್ಕಾಗಿ ತಾಯಿಯನ್ನು ತ್ಯಾಗ ಮಾಡುವುದು, ಒಂದು ಸುಗ್ರೀವನನ್ನು ದಾಸಿಯ ಪ್ರೇಮ ಅಂತ ತಕ್ಕೊಂಡು ವಾಲಿಯನ್ನು ತ್ಯಾಗ ಮಾಡುವುದು, ಅಥವಾ ರಾಮನನ್ನು ದಾಸಿಯ ಪ್ರೇಮ ಅಂತ ತಕ್ಕೊಂಡು ವಾಲಿಯನ್ನು ತ್ಯಾಗ ಮಾಡುವುದು ಎಂಬ ಧ್ವನಿಯಲ್ಲಿ ಇಲ್ಲಿ ಉಭಯ ಧ್ವನಿಯನ್ನು ಹೇಳ್ತಾನೆ. ದಾರಕ್ಕಾಗಿ ಮುತ್ತಿನ ಮಣಿಯನ್ನು ಕೊಡವಿ ಎಸೆದ್ರು, ಮುತ್ತಿನ ಮಣಿಯನ್ನು ದಾರದಲ್ಲಿ ಪೂಣಿಸ್ತಾರೆ, ಅದು ಹಗ್ಗ ಬೇಕು ದಾರ, ಅದಕ್ಕೆ ಬೇಕಾಗಿ ಮುತ್ತಿನ ಮಣಿಯನ್ನು ಚೆಲ್ಲಿದ್ರು. ಮೌಲ್ಯ ಯಾವುದಕ್ಕಿರುವುದು ದಾರಕ್ಕೋ ಮುತ್ತಿನ ಮಣಿಗೋ? ಅದನ್ನು ಪ್ರಶ್ನೆ ಮಾಡ್ತಾಳೆ ಅವಳು. ಅರಳಿಗಾಗಿ ಕಸ್ತೂರಿಯನ್ನು ಸುಡಿಸಿದರೋ, ಭತ್ತದಿಂದ ನಾವು ಅರಳನ್ನು ಮಾಡುವಂತಹದ್ದು ಹೊದಲು ಅಂತ ನಾವು ಹೇಳ್ತೇವೆ. ಅದು ಬರಬೇಕು ಅಂತಾರೆ, ಭತ್ತವನ್ನು ಸ್ವಲ್ಪ ನೆನೆಸಬೇಕು, ಆಮೇಲೆ ಅದನ್ನು ಹುರಿಬೇಕು ಇತ್ಯಾದಿ ಕೆಲಸ ಉಂಟು. ಅದಕ್ಕೆ ಬೇಕಾಗಿ ಏನನ್ನು ಕಸ್ತೂರಿಯನ್ನೇ ಸುಟ್ಟರೋ ಹೇಗೆ? ಕಸ್ತೂರಿಯ ಮೌಲ್ಯ ಎಷ್ಟು, ಅದರ ಪರಿಮಳ ಏನು, ಅದರ ದಿವ್ಯತೆ ಏನು, ಭವ್ಯತೆ ಏನು? ಅರಳಿಗೆ ಬೇಕಾಗಿ ಅದನ್ನು ಬೆಂಕಿಗೆ ಹಾಕಿದ್ರೋ? ಮುಚ್ಚು ಮರೆ ಏಕೆ ಅಂತ ಕೇಳ್ತಾಳೆ. ಕಾಮಧೇನುವನ್ನು ಇರಿದರೋ ವಾಲಿಯನ್ನು, ಕಪಿಕುಲ ಕಾಮಧೇನು, ಕಪಿಗಳಿಗೆ ಸಾಮ್ರಾಜ್ಯ, ಅವರಿಗೆ ಅಧಿಕಾರ, ಕಪಿಗಳಿಗೆ ಗೌರವ, ಸಮಾಜದಲ್ಲಿ ಎಲ್ಲವನ್ನು ಕೊಟ್ಟದ್ದು ಕಾಮಧೇನು. ಕಲ್ಪವೃಕ್ಷವನ್ನು ಮುರಿದರೋ, ಚಿಂತಾಮಣಿಯನ್ನು ಕೈಯಾರೆ ಸಮುದ್ರಕ್ಕೆ ಎಸೆದರೋ? ವಾಲಿಯನ್ನು ಚಿಂತಾಮಣಿ, ವಾಲಿಯನ್ನು ಕಲ್ಪವೃಕ್ಷ, ವಾಲಿಯನ್ನು ಕಾಮಧೇನು, ಹೀಗೆ ಅವಳು ಸಮೀಕರಣ ಮಾಡಿ ಉಪಮೆಯ ಮೂಲಕವಾಗಿ ಮಾತಿನಲ್ಲಿ ದುಃಖದಲ್ಲಿಯೂ, ಇದು ಕವಿಯ ಸಾಮರ್ಥ್ಯ. ಇದು ದುಃಖದಲ್ಲಿ ಆ ಉಪಮೆ ಬರ್ತದೆ ಅಂತ ನೀವು ಕೇಳಿಬೇಡಿ. ಕಾವ್ಯಗಳಲ್ಲಿ ಕವಿಯ ಸಾಮರ್ಥ್ಯ ಕಾಣುವಂಥದ್ದು ಇಂತಹ ಸಂದರ್ಭಗಳಲ್ಲಿ. ನನ್ನ ಕತ್ತಿನ ರತ್ನದ ಮಂಗಳ ಸೂತ್ರವನ್ನು ಕಿತ್ತು ಬಿಸಾಡಿದ್ರ ವಿಧಿಯೋ? ವಿಧಿಯೇ ಕಿತ್ತು ಬಿಸಾಡಿದ್ರ ಹೇಗೆ? ನನ್ನ ಮಾಂಗಲ್ಯ ಸೂತ್ರವನ್ನು ದುಃಖಿಸ್ತಾಳೆ, ವಿಧ ವಿಧವಾಗಿ ಪ್ರಲಾಪಿಸಿದ್ರಂತೆ, ಆಕ್ಷೇಪಿಸಿದ್ರಂತೆ, ನೇರ ಸುಗ್ರೀವನನ್ನೇ ಆಕ್ಷೇಪ ಮಾಡ್ತಾಳಂತೆ. ಕೇಳೋಣ. ಆಯಿತೇ ಸಂತೋಷ ರಾಜ್ಯ ಶೀಯನನುಭವಿಸಿಲ್ನು ಮದನನ ಬೀಯಗಗೆ
ಬಿಡವಾಯ್ತೆ ಮದನನ ಬೀಯಗಗೆ ಬಿಡವಾಯ್ತೆ ನಿನಗಿಲಿ ರವಿಜ ನಿಜ ಪತಿಯ ವಾಯದಲ್ಲಿ ಕೊಲಿಸಿದೆ ದರ ಚಂದ್ರಾಯತದ ಕೀರ್ತಿಯನ್ನು ಗಳಿಸಿದೆ ದಾಯಿಗರುಳ್ಳುತ್ತಮನಲ ದಾಯಿಗರುಳ್ ಉತ್ತಮನಲ ನೀನೆಂದಳ ತಾರೆ ರವಿಜ ನಿನಗೆ ಸಂತೋಷ ಆಯ್ತಲ್ಲ ಸುಗ್ರೀವ, ಬಹಳ ಕಾಲದಿಂದ ನೀನು ವಾಲಿವದೆಯನ್ನು ಹೊಂಚು ಹಾಕುತ್ತಾ ಇದ್ದಿ ವಾಲಿವದೆಗಾಗಿ. ಇವನನ್ನು ನಿನ್ನತ್ರ ಶಕ್ತಿ ಇರಲಿಲ್ಲ ವಾಲಿಯನ್ನು ಕೊಲ್ಲಿಕ್ಕೆ, ಅನ್ಯ ಶಕ್ತಿಯನ್ನು ಬಳಸಿದಿ, ರಾಮನಲ್ಲಿ ಹೊಂದಾಣಿಕೆ ಮಾಡಿಕೊಂಡು ವಾಲಿಯನ್ನು ಕೊಲ್ಲಿಸಿದ್ದೀನಿ. ನೀನು ಯಶಸ್ವಿ ಆದ, ನಿನಗೆ ಸಂತೋಷ ಆಗಿರಬಹುದು. ರಾಜ್ಯಲಕ್ಷ್ಮಿಯನ್ನು ಅನುಭವಿಸು, ನಿನಗೆ ಅಧಿಕಾರದ ಆಸೆ ಇತ್ತು, ಅಧಿಕಾರದ ಲಾಲಸ ಇತ್ತು. ಮಾಯಾವಿ ಸತ್ತಾಗ ಗುಹಾದ್ವಾರಕ್ಕೆ ಬಂಡೆಯನ್ನು ಇಟ್ಟು ಬಂದು ಸಿಂಹಾಸನ ಏರಿದ್ದಿ ನೀನು. ಅವಾಗ ಕಣ್ಣೀರೆಲ್ಲ ಹಾಕಿ ನಾಟಕ ಮಾಡಿದೆ ಅಣ್ಣ ಸತ್ತ ಅಂತ, ಆದರೆ ನಿನಗೆ ರಾಜ್ಯಲಕ್ಷ್ಮಿಯ ಆಸೆ ಇತ್ತು. ಸುಗ್ರೀವನಲ್ಲಿದ್ದಂತಹ ಸ್ತ್ರೀ ಲಂಪಟದ ನಮಗೆ ಕಾಣ್ತದೆ ಇಲ್ಲಿ ಮಾತಿನಲ್ಲಿ, ಗೊತ್ತಾಯ್ತು ನೋಡಿ. ಹೇಳ್ತಾಳೆ, ಕಾಮನಾಟಕ್ಕೆ ಇನ್ನು ನಿನಗೆ ಬಿಡುವಾಯಿತಲ್ಲವೇ. ಬಹಳ ಮುಖ್ಯ ಇದು. ನಮಗೆ ಹಿಂದೆಯೂ ಘಟನೆ ಗೊತ್ತಾಗ್ತದೆ, ಮಾಯಾವಿಯನ್ನು ಕೊಲ್ಲಿಕ್ಕೆ ಹೋದ ವಾಲಿ 15 ವರ್ಷ ಕಳೆದು ಬರ್ತಾನೆ ತೊರವೆಯ ಪ್ರಕಾರ. ಬರುವಾಗ ಸುಗ್ರೀವ ಒಂದು ಬದಿಯಲ್ಲಿ ರೂಮೆ, ಒಂದು ಬದಿಯಲ್ಲಿ ತಾರೆ, ಇಬ್ಬರ ಜೊತೆಗೆ ಸರಸ ಸಲ್ಲಾಪದಲ್ಲಿರ್ತಾನೆ. ಆ ಕಾರಣದಿಂದ ತಾರೆಗೆ ಸುಗ್ರೀವನ ಕಾಮುಕತನ ಏನು, ಸ್ತ್ರೀಲಂಪಟತನ ಏನು ಎನ್ನುವುದು ಗೊತ್ತಿದೆ ಅವಳಿಗೆ. ಅದನ್ನು ಅವಳು ಹೇಳ್ತಾ ಇಲ್ಲಿ, ಕಾಮನಾಟಕ್ಕೆ ನಿನಗಿನ್ನು ಬಿಡುವಾಯಿತಲ್ಲ, ನನ್ನ ಪತಿಯನ್ನು ಮೋಸದಿಂದ ಕೊಲ್ಲಿಸಿದೆ ಹೇಳ್ತಾಳೆ. ಭೂಮಿಯ ಚಂದ್ರರಿರುವವರೆಗೂ ಶಾಶ್ವತವಾದಂತಹ ಕೀರ್ತಿ ನಿನಗೆ ಬಂತಲ್ಲ, ನೀನು ದಾಯಾದಿಗಳಲ್ಲಿ ಶ್ರೇಷ್ಠ, ಅಣ್ಣನನ್ನು ಕೊಲ್ಲಿಸಿದವ. ಯಾರನ್ನು ಯಾರ್ಯಾರನ್ನೋ ನೀನು ಉಪಕಾರ ಪಡೆದು ಅವನತ್ರ ಸ್ನೇಹ ಮಾಡಿಕೊಂಡು ನೀನು ಕುಟುಂಬ ದ್ರೋಹವನ್ನು ಮಾಡಿದೆ ಸುಗ್ರೀವ. ದೊಡ್ಡ ಕೆಲಸ ಮಾಡಿದೆ ನೀನು, ನಿನಗೆ ಭೂಮಿಯಲ್ಲಿ ಶಾಶ್ವತ ಕೀರ್ತಿ ಬಂತ ಕೆಲಸ ಮಾಡಿದ್ದಕ್ಕೆ. ನಮಗಿನ್ನು ಆರು ಗತಿ, ಯಾರ ಆಶ್ರಯದಲ್ಲಿ ನಾವು ಬದುಕುವುದು? ಅನಾಥರಾದವರಿಗೆ ಆಶ್ರಯ ಕೊಡುವವರು ಯಾರು ಹೇಳಿ? ಶ್ರೀಮಂತನಿಗೆ ಬೆಂಬಲ ಕೊಡುವವರಿದ್ದಾರೆ, ಸನಾತನಿಗಳಿಗೆ ಅನುಕೂಲ ಕಲ್ಪಿಸುವವರಿದ್ದಾರೆ. ಒಬ್ಬ ಅನಾಥನಾದರೆ, ಬಡವನಾದರೆ, ಅವ ದಯನೀಯ ಸ್ಥಿತಿಯಲ್ಲಿದ್ದರೆ, ತೀರಾ ದುರ್ಬಲನಾದರೆ, ಇಲ್ಲ ಅವರಿಗೆ ಯಾರು ಆಶ್ರಯ ಕೊಡುವುದಿಲ್ಲ. ನಿಜವಾಗಿ ಆಶ್ರಯ ಕೊಡಬೇಕಾದ್ದು ದೀನರಿಗೆ, ಬಡವರಿಗೆ. ಶ್ರೀಮಂತನನ್ನು ಊಟಕ್ಕೆ ಕರೆದು ಸಂಭ್ರಮದ ಭೋಜನ ಆಗ್ತಾರೆ. ಅನ್ನ ಬೇಕು, ಭಿಕ್ಷಾಂದೇಹಿ ಮನೆಯ ಬಾಗಿಲಿಗೆ ಹೊಟ್ಟೆ ಹಸಿವಾಗ್ತದೆ, 2 ದಿವಸ ಹೊಟ್ಟೆಗೆ ಏನು ಇಲ್ಲ ಅಂತ ಹೇಳುವವನಿಗೆ ಏನನ್ನು ಕೊಡುವುದಿಲ್ಲ, ಹೋಗುವಂತ ಬಾಗಿಲಾಗ್ತಾರೆ. ಹಾಗಣ, ನಮಗೆ ಯಾರು? ನಿರ್ಗತಿಕರಿಗೆ ಬಂಧುಗಳು ಯಾರು? ಯಾರ ಆಶ್ರಯದಲ್ಲಿ ಬದುಕುವುದು ನಾವು? ನಮಗೆ ಆಪ್ತರು ಯಾರು? ನಮಗೆ ಅಧಿಕಾರಿಗಳು ಯಾರು? ನಮ್ಮನ್ನು ಪ್ರಶ್ನಿಸುವವರು ಯಾರು? ನಮಗೆ ಯಾರೂ ಇಲ್ಲ. ಹಾಗೆ ಅಂಗದನ ಕೊರಳನ್ನು ಅಪ್ಪಿಕೊಂಡು ಅವನ ಕೊರಳಿಗೆ ಸುತ್ತು ಹಾಕಿ ಅವನನ್ನು ಬಳಸಿ ಅವನನ್ನು ತಬ್ಬಿ ಅವನನ್ನು ಮುತ್ತಿಕ್ಕಿ ಅವಳು ಮತ್ತು ಕಣ್ಣೀರಿಳಿಸ್ತಾಳೆ. ಮುಂದೆ ಕೇಳೋಣ. ಕಂದ ನಿಲ್ನನದಾರ ಕೈಯಲ್ಲಿ ತಂದೆ ಕೊಟ್ಟನು, ಕಂದ ನಿನ್ನನದಾರ ಕೈಯಲ್ಲಿ ತಂದೆ ಕೊಟ್ಟನು, ಬಳಿಕ ನಿನಗೆ ನಿಲ್ದು ಹೇಳಿದ ನಕಟ, ದೇಸಿಗರಾದೆವೇ ನಾವು ಕಂದ, ಮುಂದೆ ನಮಗಿನ್ನೇನು ಗತಿ? ಮುಂದೆ ನಮಗಿಲ್ಲೇನು ಗತಿ? ನಾವು ನೊಂದೆವೈ ನುಗ್ಗಾದೆವೈ, ಅರೆ ಬೆಂದ ಕೊರಡಾವಾದೆವೈ, ಹಾ ಎಂದಳ ತಾರೇ. ಕಂದ ಮಗನೇ, ಅಂಗದನನ್ನು ಮುತ್ತಿಕ್ಕಿ ಅವನ ನೆತ್ತಿಯನ್ನು ಆಗ್ರಾಣಿಸಿ ಅವನನ್ನು ಬಹಳ ಪ್ರೀತಿಯಿಂದ ಅಪ್ಪಿಕೊಂಡು ಕೇಳ್ತಾಳೆ. ಸಾಯುವ ಸ್ಥಿತಿಯಲ್ಲಿ, ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ, ತಂದೆ ನಿನಗೆ ಏನು ಹೇಳಿದರು ಮಗನೇ ಹೇಳು, ಏನು ಹೇಳಿದರು? ಅವರು
ನಿನ್ನನ್ನು ಯಾರ ಕೈಗೆ ಒಪ್ಪಿಸಿದ್ರು? ನಿನ್ನ ಅಪ್ಪಯ್ಯ ಸಾಯುವ ಕಾಲಕ್ಕೆ ನಿನ್ನನ್ನು ಅನಾಥನನ್ನಾಗಿಸಿದ್ರೆ ತಂದೆ ಅಂತ ಪ್ರಶ್ನಿಸ್ತಾಳೆ. ಏನೇ ಹೇಳಿದ್ರು ನಿನಗೆ ಕೊನೆಯ ಮಾತೇನು? ಯಾವ ಭರವಸೆಯ ಮಾತು ಅಪ್ಪಂದು? ಸಾಯುವ ಸ್ಥಿತಿಯಲ್ಲಿ ನಾನಲ್ಲಿ ಇರಲಿಲ್ಲಲ್ಲ ಅವರ ಬಳಿಯಲ್ಲಿ. ನಾವು ಪರದೇಶಿಗಳಾದೆವು. ಸುಗ್ರೀವನಿಗೆ ಪಟ್ಟಾಭಿಷೇಕ ಆಯಿತು ಅಂತಂದರೆ ವಿರೋಧದಿಂದ, ದ್ವೇಷದಿಂದ, ದಾಯಾದ್ಯ ಮತ್ಸರದಿಂದ ವಾಲಿಯನ್ನು ಕೊಲ್ಲಿಸಿದಂತಹ ಸುಗ್ರೀವನ ರಾಜ್ಯದಲ್ಲಿ ನಾವು ಪರದೇಶಿಗಳಲ್ಲದೆ ಮತ್ತಿನ್ನೇನು ಹೇಳು? ನಮಗೆ ಆಶ್ರಯ ಇಲ್ಲ, ನಾವು ಅನಾಥರು, ನಾವು ಭಿಕ್ಷುಕರು. ವಾಡಿಕೆ ಮಾತಿದೆ, ಬೇಡು ಪರದೇಶಿಗಳು ಅಂತ. ಬೇಡುವು ನಮ್ಮ ದೇಶದಲ್ಲೇ ನಾವು ಬೇಡುತ್ತೇವೆ ಅಂತಾದರೆ ಬೇಡು ಪರದೇಶಿಗಳು ಅಂತ ಅರ್ಥ. ನಾವು ದೇಶವಾಸಿಗಳೇ, ನಮಗೆ ಆ ದೇಶದ ಮಾನ್ಯತೆ ಉಂಟು, ಆ ದೇಶದ ಪ್ರಜೆಗಳು ನಾವು. ಆದರೆ ನಮಗೆ ಅಲ್ಲಿ ಬದುಕಲಿಕ್ಕೆ ಭಿಕ್ಷೆ ಬೇಡಬೇಕಾಗ್ತದೆ, ಪರಾಧೀನರಾಗ್ತೇವೆ ಅಂದ್ರೆ ಅರ್ಥ ಏನು? ನಾವು ಪರದೇಶಿಗಳಲ್ವೇ? ಈ ಅರ್ಥದಲ್ಲಿ ಹೇಳ್ತಾಳೆ, ನಮಗೆ ಮುಂದೆ ಯಾರು ಗತಿ? ನಾವು ನೊಂದೆವು, ಬೆಂದೆವು, ಬದುಕು ನುಚ್ಚಾರಾಗಿ ನೂರಾಗಿ ಹೋತಿ, ಅರೆಬೆಂದ ಕೊರಡಿನ ಹಾಗೆ. ಅತ್ಲಾಗಿ ಆ ಕೊರಡನ್ನು ಬಳಸುವುದೂ ಅಲ್ಲ, ಇತ್ಲಾಗಿ ಬೆಂಕಿಗೆ ನೂಕುವುದು ಅಲ್ಲ, ಅರೆಬೆಂದ ಕೊರಡು. ಸುಟ್ಟರೆ ಭಸ್ಮವಾಗಿ ಹೋಗ್ತದೆ, ಸುಡದೆ ಅರೆಬೆಂದ್ರೆ ಯಾವುದಕ್ಕೂ ವಿನಿಯೋಗಕ್ಕಿಲ್ಲದಾಗ್ತದೆ, ವಿನಿಯೋಗಕ್ಕಿಲ್ಲದಾಗಾಯಿತು ನಾವು. ಆ ಕಾರಣದಿಂದ ಅಳತ್ತಾಳಂತೆ. ಇಡೀ ರಕ್ತ ಸಿಕ್ತವಾಗಿ ವಾಲಿಯ ಕಳೇವರ ಇತ್ತು, ಅದರಲ್ಲಿ ಹೊರಳಾಡಿ ಗೋಳಾಡಿ ಇಡೀ ಮೈಯಲ್ಲಿ ರಕ್ತ ಅವಳಲ್ಲಿ ಹರಿತಾ ಇತ್ತು ಹೊರಳಾಡಿಕೊಂಡು. ಕವಿ ಹೇಳ್ತಾನೆ, ವಾಲಿಯ ಜೊತೆಗಿನ ದಾಂಪತ್ಯ, ಅವನ ಮಾತುಗಳು, ಅವನ ಸೌಂದರ್ಯ, ಅವರ ದಾಂಪತ್ಯದ ಅನೇಕ ಸುಮಧುರ ಕ್ಷಣಗಳನ್ನು ನೆನಪಿಸಿಕೊಂಡಂತೆ, ಅಥವಾ ದೇವತೆಗಳು ಅನ್ಯರು ಯಾರ್ಯಾರಿದ್ದಾರೆ ಅವರೆಲ್ಲ ವಾಲಿಯನ್ನು ಏನು ಹೊಗಳುತ್ತಿದ್ರು, ಅದನ್ನೇ ಮಂತ್ರವನ್ನಾಗಿಸಿ ಮತ್ತೆ ಮತ್ತೆ ವಾಲಿಯ ಸಾಮರ್ಥ್ಯವನ್ನು, ಕಪಿಕುಲ ಸಾರ್ವಭೌಮನ ಯೋಗ್ಯತೆಯನ್ನು, ಅವರ ಸರಸದ ಸುಂದರದ ಬದುಕಿನ ಕ್ಷಣಗಳನ್ನು ನೆನಪಿಸಿಕೊಂಡಂತೆ ಹೊಗಳಿದ್ಲಂತೆ. ಹಾಗೆ ಮಾಡುತ್ತಾ ಅವಳು ಓರೆ ನೋಟದಿಂದ ಮುಖ ತಿರುಗಿಸಿ ರಾಮನ ಮುಖವನ್ನು ನೋಡಿದ್ಲಂತೆ, ಆಡಿದ್ಲಂತೆ. ಏನಾಡಿದ್ಲು ಕೇಳೋಣ. ಅಕಟ ರಘುಕುಲದರಸುಗಳು ಧಾರ್ಮಿಕರು, ಅಕಟ ರವಿ ಕುಲದರಸುಗಳು ರಘುಕುಲದರಸುಗಳು ಧಾರ್ಮಿಕರು, ಕೃತ ಭಾಷಿತರು ಭಾಗ್ಯಾಧಿಕರು ಪುಣ್ಯ ಶ್ಲೋಕರು ತಮರು ಅಧಿಕ ಗುಣಯುತರು ಅಕುಟಿಲರು ಸನ್ಮಾರ್ಗ ಶೀಲ ಪ್ರಕಟಿತರು ಸದ್ವರ್ತನರು ಸೇವಕರಿಗೋಸುಗ ಕೊಲುವುದು ಚಿತವೇ ಎಂದಣವ ನಿಪನ ರಾಮ ರಘುಕುಲದರಸ. ಬಂಧುಗಳೇ, ನಾವು ಗಮನಿಸಬೇಕಾದಿಲ್ಲಿ ತೊರವೆಯ ಪ್ರಯೋಗಗಳು. ವಾಲಿಯು ಆಕ್ಷೇಪಿಸುವ ಸಂದರ್ಭದಲ್ಲಿ ರಘುಕುಲದ ಕೀರ್ತಿಯನ್ನು, ರಘುಕುಲದ ಪೂರ್ವಸೂರಿಗಳ ತ್ಯಾಗವನ್ನು, ಆಡಳಿತವನ್ನು, ಸಾಮರ್ಥ್ಯವನ್ನು, ಶೀಲವನ್ನು, ಔತ್ತಮಿಕೆಯನ್ನು ಹೇಳ್ತಾ ಆಕ್ಷೇಪಿಸ್ತಾನೆ. ಇಲ್ಲಿ ತಾರೆಯು ರಾಮನನ್ನು ಆಕ್ಷೇಪಿಸುವಲ್ಲಿ ರಘುಕುಲದ ಅರಸರದ ಅವರ ಮಹಿಮೆಯನ್ನು, ಯೋಗ್ಯತೆಯನ್ನು ಎತ್ತಿ ಆಡ್ತಾಳೆ. ಅವಳು ಎತ್ತಿ ಆಡ್ತಾ ಅವಳು ಹೇಳುದು, ಆ ಕುಲದಲ್ಲಿ ನೀನು ಹೀಗೆ ಹುಟ್ಟಿ ಹೀಗೆ ಮಾಡುವುದಾ? ಹಾಗಾದ್ರೆ ರಘುಕುಲದ ಶ್ರೇಷ್ಠತೆ, ಜ್ಯೇಷ್ಠತೆ ಆ ಕಾಲದಲ್ಲಿ ಹೇಗಿತ್ತು? ಎಷ್ಟು ಸರ್ವಾದರಣೀಯವಾಗಿತ್ತು, ಎಷ್ಟು ಮಾನನೀಯವಾಗಿತ್ತು, ಎಷ್ಟು ಮೌಲ್ಯಯುತವಾಗಿತ್ತು ಅಂತ ನಾವು ಆಲೋಚನೆ ಮಾಡಬೇಕಾದ ಮುಖ್ಯ. ಇದು ತೊರವೆಯ ಅಪೂರ್ವ ಕವಿ ಪ್ರಜ್ಞೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ರಘುವಂಶದ ರಾಜರು ಧಾರ್ಮಿಕರು, ಕೊಟ್ಟ ಮಾತನ್ನು ನಡೆಸುವವರು. ಅವರು ವಚನ ಬದ್ಧರೇ ಹೊರತು ವಚನ ಭಂಗಿಗಳಲ್ಲ. ಅವರು ಅಬದ್ಧವಾದನ್ನು ಹೇಳುವುದಿಲ್ಲ ಮಾತ್ರವಲ್ಲ, ಅಧಿಕ ಭಾಗ್ಯಶಾಲಿಗಳು, ಪುಣ್ಯವಂತರು, ಉತ್ತಮರು, ಸದ್ಗುಣಿಗಳು. ಅವರಲ್ಲಿ ಮೋಸವೇ ಇಲ್ಲ, ಅಪಸವ್ಯ ಇಲ್ಲ, ಅಪಮಾರ್ಗವಿಲ್ಲ ಅವರಲ್ಲಿ. ಅಂಥವರು ಸನ್ಮಾರ್ಗ ಸದಾಚಾರಿಗಳು. ಇಂಥವರ ಸೇವಕರಿಗೋಸ್ಕರ,
ಒಬ್ಬ ಸುಗ್ರೀವ ನಾನು ಸೇವೆ ಮಾಡ್ತೇನೆ, ಸೀತಾನ್ವೇಷಣೆಗೆ ನಾನು ಸೇವಕನಾಗ್ತೇನೆ ಅಂತ ಹೇಳುವಾಗ ನಿಮ್ಮ ಎಲ್ಲ ಈ ಯೋಗ್ಯತೆಯನ್ನು ನೀವು ಕಳ್ಕೊಳ್ತೀರೋ, ಅದನ್ನು ಬಲಿ ಕೊಡ್ತೀರೋ, ನಿಮಗೆ ಒಬ್ಬ ಸೇವಕರಿಗಾಗಿ ಮತ್ತೊಬ್ಬನನ್ನು ಕೊಲೆ ಮಾಡುವುದು ಭೂಷಣವೋ ಯೋಗ್ಯವೋ ಅಂತ ಕೇಳ್ತಾಳೆ ಅವಳು. ದಶಮುಖರ ಮೇಲೆ ಹಗೆತನ ಉಂಟು, ಸೀತಾನ್ವೇಷಣೆ ಆಗಬೇಕು, ಸೀತೆ ನಿನಗೆ ಸಿಗಬೇಕು, ದಶಮುಖರ ವಧೆ ಆಗಬೇಕು. ನಿನ್ನ ಕೋಪಾಗ್ನಿ ಚಾಡಿಕೋರರ ಮಾತು ಕೇಳಿ ಅಲ್ಲಲ್ಲ ರಾಮ, ಚಾಡಿಕೋರನ ಮಾತು ಕೇಳಿಯೋ ನಿನಗೆ ಸಿಟ್ಟು ಬರುವಂತಹದ್ದು. ಕೋಪಾಗ್ನಿ ಇಡೀ ಕಪಿಕುಲವನ್ನು ಸುಟ್ಟು ಹಾಕಿದೆವೆ ಅಂತ ಒಬ್ಬ ವಾಲಿಯ ಮೂಲಕವಾಗಿ ಅದನ್ನು ನೀನು ನೆನಪು ಮಾಡಿಕೊಳ್ಬೇಕು ಅಂತ ಹೇಳ್ತಾಳೆ. ನಿರಪರಾಧಿಯ ಮೇಲೆ ಬಾಣ ಪ್ರಯೋಗ ಮಾಡಿದಿ, ಏನಾಯ್ತಿದು? ಇದು ಒಬ್ಬ ಶ್ರವಣ ಸನ್ಯಾಸಿಯನ್ನು ಶೂಲಕ್ಕೇರಿಸಿ ಹಾಗಾಯಿತು. ಶ್ರವಣ ಸನ್ಯಾಸಿ ಅಂದರೆ ಜೈನ ಸನ್ಯಾಸಿ ಅಂತ ಅರ್ಥ. ಮಹಾತ್ಯಾಗಿಗಳು ಜೈನ ಸನ್ಯಾಸಿಗಳು. ಅವರದ್ದು ಕೇಶಮುಂಡನ ಇರಬಹುದು, ಅವರ ಆಹಾರ ನಿಯಮ ಇರಬಹುದು, ಒಂದು ದಿವಸಕ್ಕೆ ಒಮ್ಮೆ ಮಾತ್ರ ಆಹಾರ ಸ್ವೀಕರಿಸುವಂತಹದ್ದು. ಇದು ಅತ್ಯಂತ ಕಠಿಣವಾದಂತಹ ವೃತ, ಇದು ಕಾಲ್ನಡಿಗೆಯಿಂದಲೇ ಹೋಗುವಂತಹದ್ದು. ಜೈನ ಮುನಿಗಳು ಅಂತ ಹೇಳುವಂಥದ್ದು ಶ್ರವಣರು, ಜೈನ ಮುನಿಗಳು. ಇದು ನಮ್ಮ ದೇಶದಲ್ಲಿ ಅತ್ಯಂತ ಅಪೂರ್ವವಾದಂತಹ ದೊಡ್ಡ ತ್ಯಾಗದ ಒಂದು ಅನುಷ್ಠಾನ, ಒಂದು ಆಚರಣೆ. ಅಂತಹ ತ್ಯಾಗಿಗಳನ್ನು, ಅಹಿಂಸೆಯನ್ನೇ ಅನುಷ್ಠಾನ ಮಾಡುವಂತಹ ತ್ಯಾಗಿಯೊಬ್ಬನನ್ನು ಶೂಲಕ್ಕೇರಿಸಿದ ಹಾಗಾಯಿತು ಅಂತ ಹೇಳ್ತಾಳೆ. ಹಾಗೆ ಗಾದೆಯ ಮಾತಿನ ಹಾಗಾಯಿತು, ಜಗತ್ತಿನಲ್ಲಿ ವ್ಯರ್ಥವಾಗಿ ಅಪಕೀರ್ತಿ ಬಂತು ರಾಮ. ಹೇಗೆ ಅಪಕೀರ್ತಿಯೇ ಬರಲಿ, ಅದೊಂದು ಒಳ್ಳೆಯ ಕೆಲಸಕ್ಕಾಗಿ ಬರಬೇಕು, ಹಾಗಾಗಬಾರದು. ನಿನ್ನ ಬಿಲ್ವಿದ್ಯಾ ಸಾಮರ್ಥ್ಯ, ಒಬ್ಬ ಸಾಮಾನ್ಯ ಪ್ಲವಗಪತಿಯಲ್ಲಿ ಕಪಿಗಳಲ್ಲಿ ನಿನ್ನ ಚಂಡವಿಕ್ರಮವನ್ನು ತೋರಿಸುವುದು, ನಿನ್ನ ಚಂಡವಿಕ್ರಮವನ್ನು ಹೊರಗೆ ಹಚ್ಚುವುದಕ್ಕೆ, ನಿನ್ನ ಜಗಜತ್ತೀತರವನ್ನು ಪ್ರಪಂಚಕ್ಕೆ ತೋರಿಸುವುದಕ್ಕೆ ಕಪಿಗಳು ನಿನಗೆ ಸ್ಪರ್ಧಿಗಳು. ಹೇಳು, ನಿನ್ನಂತಹ ಬಿಲ್ವಿದ್ಯಾ ಪರಿಣತನಲ್ಲಿ ನೀನು ತೋರಿಸು. ಒಬ್ಬ ಸಾಮಾನ್ಯ ಬಿಲ್ವಿದ್ಯಾದಲ್ಲಿ ಪರಿಣತಿ ಇಲ್ಲದ ಇಂಥವನಲ್ಲಿ ಒಬ್ಬ ವಾಲಿಯಲ್ಲಿ ನೀನು ತೋರಿಸಿದೆ. ನೀಚರ ಸಹವಾಸ ಸಜ್ಜನರಿಗೆ ಸೊಗಸುವುದೇ, ನಿನ್ನ ದುಷ್ಟತನವನ್ನು ನೀನು ಇಲ್ಲಿ ಮುಗ್ಧರಾದಂತಹ ನಿರಪರಾಧಿಗಳಾದಂತಹ ಪ್ರಾಮಾಣಿಕರಾದಂತಹ ಕಪಿರಾಜ್ಯದಲ್ಲಿ ತೋರಿಸಿ ಅಂತ ಆಕ್ಷೇಪ ಮಾಡ್ತಾನೆ. ಮುಂದಿನ ಆಕ್ಷೇಪದಲ್ಲಿ, ತಾರೆಯ ಆಕ್ಷೇಪದಲ್ಲಿ ನಾವು ಮತ್ತೆ ಮುಂದೆ. ಮಧುವಿನಲಿ ನಿನಗೊಪ್ಪುವುದು ರಣ ನಿಧನ ನಿಗಮ ಗನೆಯ ನವನೀ ವಧುವ ಕತ್ತು ಈದ ವರೊಳೆ ಸೆವುದು ಕಲಿಗಿರಣ್ಯಕನ ವಧಿಸುವು ಕಲಿಗಿರಣ್ಯಕನ ವಧಿಸುವಂದು ವಿರಾಜಿಪುದು ನಿನ್ನಧಿಕ ಪೂಜ ಬಲವ ಕಟ ವಾನರ ವಧಿ ನಿಧಾನಿಸಿ ರಂಜಕವೇ ನಿನಗಿಂದಡ ತಾರೆ ರಾಮ. ರಾಮನ ದೇವತ್ವವನ್ನು ಒಪ್ಪಿದ ಹಾಗೆ ಕಾಣ್ತದೆ ನಮಗೆ ಇಲ್ಲಿ. ಕವಿಯ ಪ್ರಯೋಗ ಆಗಿದೆ, ತಾರೆಯಲ್ಲಿ ಹೇಳುವ ಮಾತುಗಳು, ತಾರೆಯ ಮೂಲಕವಾಗಿ ಕವಿ ಹೇಳುವ ಮಾತುಗಳು. ಮಧುವಿನೊಡನೆ ಅಸುರನೊಡನೆ ಕದನವು ನಿನಗೊಪ್ಪಿತು. ಮಧುಕೈಟಬರು ಎಂಬ ರಾಕ್ಷಸರನ್ನು ಆದಿಯಲ್ಲಿ ಮಹಾವಿಷ್ಣು 5,000 ವರ್ಷ ಕಾಲ ಯುದ್ಧ ಮಾಡ್ತಾನೆ, ಅವರನ್ನು ಕೊಲ್ತಾನೆ, ಚಕ್ರದಿಂದ ಮೇದಿನಿಯನ್ನು ನಿರ್ಮಾಣ ಮಾಡ್ತಾನೆ. ಇದನ್ನು ಹೇಳ್ತಾನೆ ಇಲ್ಲಿ ಸ್ಪಷ್ಟ. ಅಥವಾ ವೇದಗಳನ್ನು ಕದ್ದಂತಹ ಸೋಮಕ, ಅವ ವೇದಗಳನ್ನು ಅಪಹರಿಸ್ತಾನೆ. ತಮನೆಂಬಂತಹ ರಾಕ್ಷಸ, ತಮ ಅಂದ್ರೆ ಕತ್ತಲೆ, ವೇದ ಅಂದ್ರೆ ಬೆಳಕು. ಕತ್ತಲೆ ಬೆಳಕನ್ನು ಆವರಿಸ್ತದೆ, ಕತ್ತಲೆ ಬೆಳಕನ್ನು ಆವರಿಸುವ ಕ್ರಮ ಇಲ್ಲ, ಯಾಕೆ ಬೆಳಕಿದ್ದಲ್ಲಿ ಕತ್ತಲೆ ಇಲ್ಲ. ಕತ್ತಲೆ ಬೆಳಕವನ್ನು ಆವರಿಸ್ತದೆ ಅಂದ್ರೆ ಆ ಕತ್ತಲೆ ಅದು ದಾನವ, ಅದು ರಾಕ್ಷಸ ಅಂತ ಅರ್ಥ. ಬೆಳಕನ್ನು ಕತ್ತಲೆ ಆವರಿಸಬಾರದು. ಆ ಸಂದರ್ಭದಲ್ಲಿ ಅವ ವೇದಗಳನ್ನು ಉದ್ಧರಿಸ್ತಾನೆ ಮತ್ಸ್ಯನಾಗಿ ಅಂತ ನಮಗೊಂತುಂಟು. ಭೂಮಿಯನ್ನು ಹಿರಣ್ಯಾಕ್ಷ ಭೂಮಿ ದೇವಿಗೆ ಶಿಕ್ಷೆ ಕೊಡುವಾಗ ವರಾಹನಾಗಿ ಭೂಮಿಯನ್ನು ಉದ್ಧಾರ ಮಾಡ್ತಾನೆ. ಭೂಮಿಕ ಅದನ್ನು ಹೇಳ್ತಾನೆ, ಹಿರಣ್ಯಾಕ್ಷನನ್ನು ಕೊಂದಿದ್ದಿ ನೀನು ಮತ್ಸ್ಯ ವರಾಹಾದಿ ಅವತಾರದಿಂದ, ಅದು ನಿನಗೆ ಯೋಗ್ಯವೇ ಸರಿ. ಅಥವಾ ಕನಕಕಶ್ಯಪು ಹಿರಣ್ಯಕಶ್ಯಪುವಿನಲ್ಲಿ ನೀನು ಪ್ರಹ್ಲಾದನಿಗೆ ಬೇಕಾಗಿ ಪ್ರಹ್ಲಾದನ ನಂಬಿಕೆಯನ್ನು ಸ್ಪಷ್ಟಪಡಿಸುವುದಕ್ಕೆ ಬ್ರಹ್ಮನ ವರವನ್ನು ವಿನಿಯೋಗಿಸಿ ನೀನು ಕಂಬದಿಂದ ನರಸಿಂಹನಾಗಿ ಬಂದಿದ್ದಿ ಸ್ವಾಮಿ, ಕೊಲ್ಲುವುದು ಅತಿಶಯವಾದ ತೋಳ್ಬಲ ಪ್ರಕಾರ ವಿಚಾರ ಮಾಡೋದೇನು. ವಾನರರ ಹತ್ಯೆ ಸೊಗಸು ಅಲ್ಲಿ ಸರಿ, ಪ್ರಹ್ಲಾದನಿಗೆ ಬೇಕಾಗಿಯ
ನೀನು ಬಂದದ್ದು ಸರಿ, ಭೂಮಿದೇವಿಗಾಗಿ ವರಹನಾದದ್ದು ಸರಿ, ಸೋಮಕನನ್ನು ವಧಿಸುವುದಕ್ಕೆ ಮತ್ಸ್ಯನಾದದ್ದು ಸರಿ, ಮಧುಕೈಟವರ ವಧೆಗೆ ನೀನು ಚಕ್ರಧಾರಣೆ ಮಾಡಿದ್ದು, ನಾನು ಒಪ್ತೇನೆ ಸರಿಯದು. ಆದರೆ ವಾನರರ ಸಾಮ್ರಾಜ್ಯದಲ್ಲಿ ನೀನು ಇದು ಮಾಡಿದ್ದು ಎಷ್ಟು ಸರಿ? ಇವನು ಹಿರಣ್ಯಕಶಿಪುವೋ, ಇವನು ಹಿರಣ್ಯಾಕ್ಷನೋ, ಇವನು ಸೋಮಕನೋ, ಇವನು ಮಧುಕೈಟವರೋ? ಈ ಕೊಲ್ಲುವ ನೀತಿ, ಕೊಲ್ಲುವ ನೀತಿ ಇದು ಇಲ್ಲಿ, ಆ ನೀತಿ ಇಲ್ಲಿಗೆ ಸರಿಯೋ? ತಿಳಿದು ನೋಡಿದರೆ ನನ್ನ ಪತಿಯಲ್ಲಿ ಲವಲೇಶವೂ ದೋಷವಿಲ್ಲ. ಚಾಡಿಕೋರರ ಮಾತನ್ನು ನಾಮ ನೀ ನಂಬಿದಿ, ನನ್ನ ಗಂಡನಲ್ಲಿ ನನಗೆ ದೋಷ ಕಾಣುವುದಿಲ್ಲ. ಮನಸ್ಸಿಗೆ ಇದು ಹೇಗೆ? ನಾನು ಇದನ್ನು ನಿನಗೆ ದಯೆ ದಾಕ್ಷಿಣ್ಯ ಯಾವುದೂ ಇಲ್ಲೋ ಅಂತ ಕೇಳ್ತಾಳೆ ಅವಳು. ಒಬ್ಬ ಹೇಳಿದ ಕೂಡಲೇ ನೀನು ಒಪ್ಪುದ? ಅದನ್ನು ವಿಚಾರ ಮಾಡಲಿಕ್ಕಿಲ್ವೋ? ನಿನ್ನಂಥ ವಿವೇಕಿ ಮಾಡಬೇಡ್ವೋ ಅಂತ ಕೇಳ್ತಾನೆ. ನಾನು ಸುಮ್ಮನೆ ಗಂಟಲು ಹರಿದು ಏನು ಪ್ರಯೋಜನ? ಪತಿಯನ್ನು ವೇದಿಕೆಯ ಮೇಲೆ ಏರಿಸುವುದಕ್ಕೆ ಮೊದಲು ನನ್ನನ್ನು ನನ್ನ ಗಂಡನೊಡನೆ ಚಿತೆಯ ಮೇಲೆ ಏರಿಸು. ನೋಡಿ, ಸಹಗಮನ ಪದ್ಧತಿ ಆ ಕಾಲದಲ್ಲಿತ್ತು. ಆಮೇಲೆ ಮಹಾಭಾರತದಲ್ಲಿಯೂ ನಮಗೆ ಪಾಂಡು ಚಕ್ರವರ್ತಿಯ ಚಿತೆಯ ಮೇಲೆ ಮಾದ್ರಿದೇವಿ ಏರಿದ್ದನ್ನು ನಾವು ಕಂಡಿದ್ದೇವೆ. ಸಹಗಮನ ಪದ್ಧತಿ ಇತ್ತದು ಆ ಕಾಲದಲ್ಲಿ. ಹಾಗೆ ನನ್ನ ಗಂಡನನ್ನು ಕಳೇವರವನ್ನು ಚಿತೆಯ ಮೇಲಿರುವಾಗ ನನಗೂ ಆ ಚಿತೆಗೆ ಏರುವುದಕ್ಕೆ, ಸಹಗನ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡು ರಾಮ ಅಂತ ರಾಮನ ಮೇಲೆ ಪ್ರಾರ್ಥಿಸ್ತಾಳೆ ಅವಳು. ಕಣ್ಣೀರು ಗರೆಯುತ್ತಾಳೆ. ಕೇಳೋಣ ರಾಮ ಏನೇನು ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ತರಳ ನಿವನ ಗದನು ತರಳ ನಿವ ನಂಗದನು ಸೇರುವುದರಿದು ಸುಗ್ರೀವಂಗೀ ಹಸುಳೆಯ ಹರಣ ನಿಲ್ನದು ಕಂದ ನಿವಾತ ನಿನ್ನ ಕೈಗಿಡೆಯ ಕರುಣ ವಿರಲಿವನಲ್ಲಿ ಬಾರೆ ತರುಣ ಬಾರ ದಿನ ಕುಲೇಂದ್ರನ ಚರಣದಲ್ಲಿ ಚಾಚಿದಳು ತನುಜನ ಸೃಜಲ ಜಡಿ ತರಳ ನಿವನಂಗದನು ರಾಮ ಬಹಳ ಮಾರ್ಮಿಕವಾದ ಸಂದರ್ಭ ನೋಡಿ ಇಲ್ಲಿ. ರಾಮನನ್ನಷ್ಟು ಆಕ್ಷೇಪಿಸಿಲ್ಲ ಅವಳು, ರಾಮನನ್ನು ದೇವರು ಅಂತ ಒಪ್ಪಿ ಆಕ್ಷೇಪಿಸಿದ್ಲು. ತಾನು ಚಿತೆ ಇರ್ತೇನೆ ಅಂತ ಹೇಳ್ತಾಳೆ, ನಮಗೆ ಯಾರು ಆಶ್ರಯ ಅಂತ ಕೇಳಿದ್ಲು, ನಾವು ಅನಾಥರು ಅಂತ ಹೇಳಿದ್ಲು, ಅದೇ ತಾರೆ ಅಂಗದನನ್ನು ರಾಮನ ಕೈಗೊಪ್ಪಿಸ್ತಾಳೆ. ಇದು ನಮ್ಮ ಪುರಾಣ ಕಾವ್ಯಗಳಲ್ಲಿ ಬರುವಂತಹ ಸಂಗತಿಗಳು. ಏನಿದ್ಲಿ ವಿಶೇಷ ಅಂದರೆ, ಆಕ್ಷೇಪಿಸಿದ್ರು ತನ್ನ ಮಗನಿಗೆ ಆಶ್ರಯ ಸುಗ್ರೀವನಲ್ಲಿ ಅಲ್ಲ, ರಾಮನಲ್ಲಿ. ಇದು ತಾರೆಯ ವಿವೇಕ. ಪತಿಯನ್ನು ಕೊಂದದ್ದಕ್ಕಾಗಿ ಹೆಂಡತಿಯಾಗಿ ಸಹಜವಾದ ಭಾವದಲ್ಲಿ ದುಃಖದಲ್ಲಿ ಆಕ್ಷೇಪ ಮಾಡಿದ್ಲು, ನೊಂದ ಬೆಂದ. ಅದಕ್ಕೆ ನಾವು ಹೇಳೋದು, ಈ ದುಃಖದಲ್ಲಿ ನೊಂದಿರುವಾಗ ಬೆಂದಿರುವಾಗ ಮಾಡಿದಂಥ ಆಕ್ಷೇಪಕ್ಕೆ ಹೆಚ್ಚು ಅರ್ಥ ಇಲ್ಲ. ಅದು ಭಾವನೆ, ವಿವೇಕ ಬೇರೆ, ಅಂತಃಕರಣ ಬೇರೆ. ಅಂತಃಕರಣದಿಂದ ಆಕ್ಷೇಪ ಮಾಡ್ತಾಳೆ ರಾಮನನ್ನು. ವಿವೇಕ ಹೇಳುತ್ತದೆ ರಾಮನಲ್ಲಿ ಆಶ್ರಯ ಇದೆ, ರಾಮನೇ ಅನುಗ್ರಹ ಮಾಡುವಮ್ಮ. ಹಾಗಾದ ಕಾರಣ ತನ್ನ ವಿವೇಕ ಅಂಗದನನ್ನು ರಾಮನಿಗೆ ಒಪ್ಪಿಸುವಂತ ವಿವೇಕ ಹೇಳುತ್ತದೆ. ಸುಗ್ರೀವನಲ್ಲಿ ಆಶ್ರಯ ಖಂಡಿತಕ್ಕೂ ಇಲ್ಲ, ಅವ ದ್ವೇಷ ಸಾಧಿಸಬಹುದು. ರಾಮ ಧಾರ್ಮಿಕನಾದ ಕಾರಣ ದ್ವೇಷ ಸಾಧಿಸುವವನಲ್ಲ. ಇದರಿಂದ ನಮಗೇನು ಗೊತ್ತಾಗ್ತದೆ? ರಾಮನ ಯೋಗ್ಯತೆಯನ್ನು ತಿಳಿದು ಗಂಡ ಸತ್ತಕ್ಕೆ ಬೇಕಾಗಿ ಆ ಕ್ಷಣದಲ್ಲಿ ಬಂದ ಭಾವುಕತೆಯ ಮಾತುಗಳು ಅಂತ ನಾವು ತೆಗೆಕೊಳ್ಬೇಕು. ಈ ಬಾಲಕ ಅಂಗದ ಸುಗ್ರೀವನ ಆಶ್ರಯವನ್ನು ಸೇರುವುದು ಸಾಧ್ಯ ಇಲ್ಲ ಹೇಳ್ತಾಳೆ ಅವಳು. ಸುಗ್ರೀವನ ಆಶ್ರಯ ಸೇರಿದ್ರೆ ಕಷ್ಟ ಉಂಟು. ಈ ಕಂದನ ಪ್ರಾಣ ನಿನ್ನದು ಸ್ವಾಮಿ. ನೋಡಿ ಏನು ರಾಮನನ್ನು ಸ್ವೀಕರಿಸುವ ಕ್ರಮ. ಅಂಗದನನ್ನು ಸಮರ್ಪಿಸ್ತಾಳೆ ಅಂದರೆ ಅರ್ಥ ಏನು ರಾಮನಿಗೆ? ರಾಮನನ್ನು ಅವರು ಸ್ವೀಕರಿಸ್ತಾಳೆ ಅಂತ ಅರ್ಥ ಇಲ್ಲಿ. ಈ ಮಗು ನಿನ್ನ ರಕ್ಷಣೆಗೆ ಸೇರಿದವನು. ರಾಮನಲ್ಲಿ ಮಾತ್ರ ರಕ್ಷಣೆ ಇರುವಂಥದ್ದು ಅವಳಿಗೆ ಗೊತ್ತಿದೆ. ಇವನ ಮೇಲೆ ನಿನ್ನ ಕರುಣವಿರಲಿ ಎಂದು ನುಡಿದ ತಾರೆ.
ಬಾರಯ್ಯ ತರುಣ ಅಂತ ಅಂಗದನನ್ನು ಕಣ್ಣೀರ್ ಗರೆಯುತ್ತ ರಾಮನ ಪಾದದ ಮೇಲೆ ಕೆಡ ಹಾಕಿದ್ಲಂತೆ ಅವಳು. ಒಂದೇ ಪ್ರಕರಣ ಸಾಕಾಗಬಹುದು. ಭರತನನ್ನು ಕೊಲ್ತೇನೆ ಅಂತ ರಾಮನನ್ನು ಚಿತ್ರಕೂಟಕ್ಕೆ ಕಾಣಲಿಕ್ಕೆ ಬರುವ ಭರತನನ್ನು ಕೊಲ್ತೇನೆ ಅಂತ ಲಕ್ಷ್ಮಣ ಹೇಳುವಂಥದ್ದು. ದೊಡ್ಡ ಸೇನೆ ಬರ್ತಾ ಉಂಟು ಅಂತ ತಕ್ಷಣ ರಾಮ ಹೇಳ್ತಾನೆ, ಸುಮ್ಮನೆ ಕೂತ್ಕ, ಭರತ ನನ್ನ ತಮ್ಮ, ಅವ ಯಾಕೆ ಬರ್ತಾನೆ ದ್ವೇಷ ಸಾಧಿಸಲಿಕ್ಕೆ, ಸುಮ್ಮನೆ ಕೂತ್ಕ. ಬಂದ ಮೇಲೆ ಗೊತ್ತಾಗ್ತದೆ ಇದು ರಾಮಪ್ರಜ್ಞೆ, ಇದು ರಾಮಪ್ರಜ್ಞೆ. ಇಂತಹ ರಾಮನ ಪಾದಕ್ಕಲ್ಲದೆ ಅಂಗದನ ಬೇರೆ ಯಾವ ಪಾದದ ಮೇಲೆ ಹಾಕಬೇಕು ಹೇಳಿ ನೀವು? ತಾರೆಯ ಪ್ರಜ್ಞೆ ಅದು ಅಪೂರ್ವವಾದಂತಹ ಪ್ರಜ್ಞೆ. ಇಲ್ಲಿ ಅಂತಃಕರಣ ಮತ್ತು ವಿವೇಕದ ತಾಕಲಾಟ ಕಾಣುತ್ತದೆ. ಇಲ್ಲಿ ಈ ಸಂದರ್ಭದಲ್ಲಿ ಕವಿ ಅದ್ಭುತವಾಗಿ ಚಿತ್ರಿಸಿದ್ದಾನೆ. ರಾಮನ ಕಣ್ಣಿನಲ್ಲಿ ನೀರು ಬಂತು ಅಂತ ಕವಿ ಹೇಳ್ತಾನೆ, ಕೇಳೋಣ. ಜಲವಿಡಿದವಚ್ಚಿಯಲಿ ಕರುಣ ಜಲನಿಧಿಗೆ ಲವ ಕೇಳು ಕಡುಕೋ ಮನವಲ ರಘುಪತಿಯ ಚಿತ್ತ ಬಳಿಕ ಬಾಲಕನ ತಲೆ ದಡವಿ ತನ್ನಂಗ್ರಿ ಕಮಲವ ನಿಳುಗಿದನು ಮೂರ್ಧ್ನಿಯಲಿ ತಾರಾ ಲಲನೆಯನು ಸಂತೈಸಿದನು ವಿವಿಧೋಪಚಾರದಲ್ಲಿ ಸಂತೈಸಿದ ರಾಮ ಕರುಣಾಸಾಗರನಾದಂತಹ ರಾಮನ ಕಣ್ಣಿನಲ್ಲಿ ನೀರು ಹನಿಯಿತು ಅಂತ ಕವಿ ಹೇಳಿದ. ಮನುಷ್ಯನಲ್ವ, ಅವತಾರಿಯೇ ಇರಬಹುದು, ಮನುಷ್ಯ ದೇಹ ಧರ್ಮ, ಪಂಚಭೌತಿಕವಾದಂತಹ ಶರೀರ. ಜಾಯತೆ ಅಸ್ಥಿ ವರ್ಧತೆ ವಿಪರಿಣತಮತೆ, ತಾಯಿಯ ಗರ್ಭದಿಂದ ಬಂದಿದ್ದಾನೆ, ಅವತಾರವೇ ಆಗಲಿ ಮನುಷ್ಯ ಅವತಾರ. ಸಹಜವಾಗಿ ಕರುಣಾಸಾಗರನಿಗೆ ಕಣ್ಣುಗಳಲ್ಲಿ ನೀರು ಬಂತು. ನೀರು ಬರಲೇಬೇಕಲ್ಲ, ಮನುಷ್ಯತ್ವಲ್ಲೋ ಅದು ನೀರು ಬರುವಂತಹದ್ದು. ಹೃದಯದ ಆರ್ದ್ರ ಸ್ಥಿತಿಯಲ್ಲೋ ನೀರು ಬರುವಂತಹದ್ದು, ಅದು ದಯನೀಯ ಸ್ಥಿತಿಯಲ್ಲ, ಅದು ಹೃದಯದ ಆರ್ದ್ರತೆ. ಅದು ನೀರು ಬರಲೇಬೇಕದು, ಅದು ಭಾವ. ಭಾವ ಹನಿಯಿತು, ರಘುಪತಿಯ ಮನಸ್ಸು ಕೋಮಲವಲ್ಲವೇ ಅಂತ ಕೇಳಿದ್ದಾನೆ ಕವಿ. ಹಾಗಣ್ಣ, ಕಮಲ ದಂಟಿನಲ್ಲಿ ನೀರಿಲ್ಲದೆ ಮತ್ತೆ ಎಲ್ಲಿರುವಂತಹದ್ದು? ಕಮಲದ ಪತ್ರದಲ್ಲಿ ನೀರಿರ್ತದೆ, ಅದು ಅಂಟಿಕೊಳ್ಳುವುದಿಲ್ಲ, ಹಾಗಂತ ನೀರು ಇರುವುದು ಹೌದಲ್ಲ. ಹಾಗಾದ ಕಾರಣ ಅವನು ಕಮಲ ನೇತ್ರನಾಗಲಿ ಕಮಲ ಮುಖನಾಗಲಿ, ಅಲ್ಲಿ ಭಾವ ಇದೆ, ಅಂಟಿಕೊಳ್ಳುವುದಿಲ್ಲ ಭಾವಕ್ಕೆ. ಹಾಗೆಂತ ಭಾವ ಸ್ಫುರಣೆ ಇದೆ, ಭಾವ ಸ್ಪಂದನ ಇದೆ. ಭಾವ ಸ್ಫುರಣೆ, ಭಾವ ಸ್ಪಂದನ, ಭಾವಕ್ಕೆ ಅಂಟಿಕೊಳ್ಳುವುದಲ್ಲ ಅದು, ಆದರೆ ಭಾವ ಇದೆ, ಅದು ಮುಖ್ಯ. ಅದನ್ನು ಕವಿ ಹೇಳುತ್ತಾನೆ. ಬಾಲಕನ ತಲೆಯನ್ನು ಸವರಿ ಅಂಗದನ ಹಣೆಗೆ ತನ್ನ ಪಾದದಲ್ಲಿ ಆಶ್ರಯವನ್ನು ನೀಡಿದರಂತೆ ಅಸ್ತು ಅಂತ ಹೇಳಿದ ಅಂಗದ. ರಾಮ ಹೇಳ್ತಾನಂತೆ ಅಲ್ಲಿ, ನನಗೆ ಇವತ್ತಿನಿಂದ 4 ಜನ ತಮ್ಮಂದಿರು. ಇದು ರಾಮ ಹೇಳುವ ಮಾತು. ಭರತ, ಲಕ್ಷ್ಮಣ, ಶತ್ರುಘ್ನ 3 ಜನ ತಮ್ಮಂದಿರು ಅಲ್ಲ, ಇವತ್ತಿನಿಂದ 4 ಮಂದಿ ತಮ್ಮಂದಿರು. ಸುಗ್ರೀವ ಆಶ್ರಯ ಕೊಡದೇ ಇದ್ರೆ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತೇನೆ ಅಂಗದನನ್ನು, ನನಗೆ ಅಂಗದ ಅನ್ಯನಲ್ಲ ಸಹೋದರ. ಇದು ರಾಮ ಪ್ರಜ್ಞೆ, ಇದು ರಾಮಾನುಭವ. ಇದು ಮಿಕ್ಕವರಿಗೆ, ಯಾರು ರಾಮನನ್ನು ಆಶ್ರಯಿಸ್ತಾರೆ, ರಾಮನ ಪಾದದ ಮೂಲದಲ್ಲಿ ನೆರಳಿನಲ್ಲಿ ಯಾರು ಆಶ್ರಯ ಪಡೆಯುತ್ತಾರೆ, ಅವರಿಗಾಗುವ ರಾಮಾನುಭವ ಏನು ಅಂತ ಕೇಳಿದರೆ ಇದು ರಾಮಾನುಭವ. ಇದು ರಾಮನ ಅನುಭವವೂ ಹೌದು, ರಾಮನನ್ನು ಆಶ್ರಯಿಸಿದವರಿಗೆ ಆಗುವ ಅನುಭವವೂ ಹೌದು. ಇದು ಅನುಭವವೂ ಹೌದು. ಇದು ನಮಗೆ ಕಾಣ್ತದೆ. ಹಾಗೆ ತಾರೆಯನ್ನು ಉಪಚರಿಸಿ ಅವಳಿಗೆ ಸಮಾಧಾನದ ಮಾತುಗಳನ್ನು ರಾಮ ಹೇಳ್ತಾನೆ, ಸಂತವಿಸ್ತಾನೆ. ಕೇಳೋಣ. ತರುಣಿ ಕೇಳಾಯುಷ್ಯ ಮೊದಲಾದುರು ತರದ ಪ್ರಾರಬ್ಧ ಕರ್ಮದ ಬರಗವಿದು ಬರಗವಿದೂತ ಪ್ರಾಣಿಗಳಿಗಂಬೋಜ ಸಂಭವನ ಮರಣವಧಿಕೃತ ಜನನ ವಿಧನಾಧರಿಸಲರಿಯದೆ ಬಯಲಗಮ್ಮಿನ ಹುರುಗಿನಲಿ
ಹರುಗಿನಲ್ಲಿ ಹೋದ ಕುಳಿಸುವುದು ಜಗವೆಂದನ ರಾಮ ಆ ರಾಮ. ಒಂದು ಅಪರಾಧವನ್ನೋ ತಪ್ಪನ್ನೋ ಅಥವಾ ತಾವು ಮಾಡಿದಂಥ ಒಂದು ಕೆಲಸವನ್ನೋ ಕಾರ್ಯವನ್ನೋ ಸಮರ್ಥಿಸುವುದು ಒಂದು ಕ್ರಮ, ಇನ್ನೊಂದು ಯಥಾರ್ಥತೆಯನ್ನು ಹೇಳುವುದೊಂದು ಕ್ರಮ. ತಾರೆ ಆಕ್ಷೇಪವನ್ನೋ ವಾಲಿವಧೆಯನ್ನೋ ರಾಮ ಸಮರ್ಥಿಸಲಿಕ್ಕೆ ಹೋದದ್ದಲ್ಲ, ಯಥಾರ್ಥತೆಯನ್ನು ಹೇಳ್ತಾನೆ ರಾಮ. ಇದು ರಾಮ ಪ್ರಜ್ಞೆ, ಇದು ಸತ್ಯ, ಯಥಾರ್ಥತೆಯನ್ನು ಹೇಳುವಂತಹದ್ದು. ಯಾಕಂದರೆ ಯಾರಿಗೆ ಅಪರಾಧಿ ಪ್ರಜ್ಞೆ ಇಲ್ಲ, ಯಾರು ತಾನು ಅಪರಾಧವನ್ನು ಮಾಡುವುದಿಲ್ಲ, ಅದು ನೋಡುವವರಿಗೆ ಅಪರಾಧದಾಗೆ ಕಾಣ್ಬೋದು, ಅದು ಸರಿಯಲ್ಲ ಅಂತ ಕಾಣ್ಬೋದು, ತಪ್ಪು ಅಂತ ಕಾಣ್ಬೋದು, ಆದರೆ ರಾಮನಿಗೆ ಅದು ತಪ್ಪು ಅಂತ ಕಾಣಲಿಲ್ಲ, ಅದರಲ್ಲಿ ಅಪರಾಧಿ ಪ್ರಜ್ಞೆ ಇಲ್ಲ, ಯಥಾರ್ಥವನ್ನು ಮಾಡಿದ್ದೇನೆ, ಅದು ಹಾಗೆ ಆಗಲೇಬೇಕು, ಯಾಕೆ ಹಾಗೆ ಮಾಡಬೇಕಲ್ಲ, ಹಾಗೆಯೇ ಮಾಡಬೇಕು. ಅಷ್ಟೇ ಇದಕ್ಕೆ ಉತ್ತರ. ಅವ ಹೇಳ್ತಾನೆ, ತರುಣಿ ಆಯುಷ್ಯ ಮೊದಲಾದವು ಹಿಂದಿನ ಜನ್ಮಗಳ ಕರ್ಮಕ್ಕನುಸಾರವಾಗಿ ಬರುವಂಥದ್ದು. ಹಾಗಾದರೆ ಹುಟ್ಟು ಮತ್ತು ಸಾವು ಇದು ಜನ್ಮಾಂತರೀಯವಾದದ್ದು. ಹುಟ್ಟಿದ ಮೇಲೆ ಸಾವು ನಿರ್ಣಯ ಆಗುವುದಲ್ಲ, ಹುಟ್ಟುವಾಗಲೇ ಸಾವು ನಿರ್ಣಯ ಆಗ್ತದೆ. ನೀನು ಹೀಗೆ ಬದುಕಬೇಕು, ಹೀಗೆ ಇರಬೇಕು. ಬ್ರಹ್ಮ ಬರೆದು ಹಾಕ್ತಾನಂತೆ, ಕಳೆದ ಜನ್ಮದಲ್ಲಿ ಮಾಡಿದ ಕರ್ಮ ಫಲದಂತೆ ಈ ಜೀವಿ ಏನಾಗಬೇಕು, ಏನು ಮಾಡಬೇಕು, ಇದು ಬ್ರಹ್ಮಲಿಖಿ. ಜೀವಿಗಳ ಹಣೆಯಲ್ಲಿ ಅವ ಬರೆಯುತ್ತಾನೆ, ಲಲಾಟದಲ್ಲಿ ಬ್ರಹ್ಮ ಬರೆದ ಹಣೆ ಬರ ಇದು. ಅದನ್ನು ನಾವು ಇಲ್ಲಿ ಅನುಭವಿಸ್ತೇವೆ, ಅದರಂತೆ ನಾವು ಇಲ್ಲಿ ವ್ಯವಹರಿಸ್ತೇವೆ, ಹಾಗೆ ವರ್ತಿಸ್ತೇವೆ. ಹುಟ್ಟಿದ ಬಳಿಕ ಸಾವು ತಪ್ಪದು. ನಾನು ಪ್ರಸ್ತಾಪನೆ ಹಿಂದೆ ಹೇಳಿದಾಗ ಹುಟ್ಟಿನ ಜೊತೆಗೆ ಸಾವು, ಇದನ್ನು ತಿಳಿದುಕೊಳ್ಳಲಾರದೆ ವ್ಯರ್ಥವಾಗಿ ನಾವು ನಮ್ಮ ಹಮ್ಮು, ನಮ್ಮ ಬಿಮ್ಮು, ನಮ್ಮ ಅಹಂಕಾರದಿಂದ ನಾನು ನಾವು ಅಂತ ಎದೆ ಬಡ್ಕೊಂಡು ಇಲ್ಲಿ ಓಡಾಡ್ತೇವೆ, ಹಾರಾಡ್ತೇವೆ ಅಂತ ಹೇಳಿದ ತಾರೆ ಹತ್ರ. ನಾವು ಅಲ್ಲ, ನಮ್ಮ ಹಮ್ಮು ಇಲ್ಲ, ನಮ್ಮ ಬಿಮ್ಮು ಇಲ್ಲ, ಬ್ರಹ್ಮ ಏನನ್ನು ಬರೀತಾನೆ ಅದರಂತೆ ನಾವು ವ್ಯವಹರಿಸ್ತೇವೆ, ಅದೇ ಹೊರತು ನಮಗೆ ಸ್ವತಂತ್ರ ಹಕ್ಕಿಲ್ಲ. ಬ್ರಹ್ಮ ನಿರ್ದೇಶನ ಇದೆ ಇದರ ಹಿಂದೆ. ನಾವು ಅಹಂಕಾರದಲ್ಲಿ ಮುಳುಗಿ ತೇಲಾಡ್ತೇವೆ, ಆ ನಾ ಮಾಡಿದ್ದೇನೆ, ನಾನು ಹಾಗೆ, ನಾನು ಹೀಗೆ ಅಂತ. ನಾನು ಎಂಬ ಅಹಂಭಾವ ಬೇಡ, ನಾನು ಹೋದರೆ ಹೋದೇನು, ಶಿಷ್ಯ ಗುರುವಿನಲ್ಲಿ ಹೇಳಿದಾಗೆ ಅಥವಾ ಗುರು ಶಿಷ್ಯನಲ್ಲಿ ಹೇಳಿದಾಗೆ ನಾನು ಎಂಬ ಭಾವ ಏನುಂಟು ಅದು ಹೋಗಬೇಕು, ಅಹಂಕಾರ ಹೋಗಬೇಕು, ಆವಾಗ ಮಾತ್ರ ನಮಗೆ ಓಂಕಾರ ಗೊತ್ತಾಗ್ತದೆ ಅಂತ ಹೇಳ್ತಾನೆ ರಾಮ. ಇದನ್ನು ಸ್ಪಷ್ಟಪಡಿಸ್ತಾನೆ ರಾಮ. ಆ ಕಾರಣದಿಂದ ಅವ ಸ್ಪಷ್ಟವಾಗಿ ಹೇಳುವಂಥದ್ದು, ನಾವು ನಮ್ಮ ಪತ್ನಿಯನ್ನು ಹೆಂಡತಿಯನ್ನು ಯಾಕೆ ನಾನು ಕಳ್ಕೊಳ್ಬೇಕು, ರಾವಣ ಯಾಕೆ ನನ್ನ ಹೆಂಡತಿಯನ್ನು ಕೊಂಡೋಗಬೇಕು, ಯಾಕೆ ನಾನು ಕಳ್ಕೊಂಡೆ, ಅವ ಹೇಳ್ತಾನೆ ಯಾಕೆ ಕಳ್ಕೊಂಡೆ, ಪ್ರಾರಬ್ಧ, ವಾಲಿಯನ್ನು ಯಾಕೆ ಕೊಲ್ಲಬೇಕು ನಾನು, ವಾಲಿಯ ಪ್ರಾರಬ್ಧ ಅದು, ಪ್ರಾರಬ್ಧಾನುವಶವರ್ತಿಗಳಾಗಿ ನಾವು ಈ ಭೂಲೋಕಕ್ಕೆ ಬರ್ತೇವೆ. ಮೂರು ಮೂರ್ತಿಗಳೇ ಆಗಲಿ ಕರ್ಮಭೂಮಿಗೆ ಅವತಾರಿಗಳಾಗಿಯೇ ಬರಲಿ, ದೇಹಧಾರಿಗಳಾಗಿಯೇ ಬರಲಿ, ಈ ಭೂಮಿಯ ನಿಬಂಧನೆ, ಇಲ್ಲಿಯ ಶಾಸನ, ಇಲ್ಲಿಯ ಸಂಹಿತೆ ಏನುಂಟು, ಜೀವನ ಸಂಹಿತೆ, ಅದಕ್ಕೆ ಬದ್ಧರಾಗಿ ಬದುಕಬೇಕಾದ್ದು ಮುಖ್ಯ. ಭೂಲೋಕಕ್ಕೆ ಮೂರು ಮೂರ್ತಿಗಳು ಬರುವಾಗ ಇಲ್ಲಿಯ ರಾತ್ರಿ ಹಗಲಾಗುವುದಿಲ್ಲ, ಇಲ್ಲಿಯ ಹಗಲು ರಾತ್ರಿ ಆಗುವುದಿಲ್ಲ. ಇಲ್ಲಿ ರಾತ್ರಿ ಆಗಲು ಹೇಗೆ, ಇಲ್ಲಿ ಸೂರ್ಯೋದಯ ಚಂದ್ರೋದಯ ಹೇಗೆ, ನೀರು ಮೇಲ್ಮುಖವಾಗಿ ಹರಿಯುವುದಿಲ್ಲ, ಬೆಂಕಿ ಕೆಳಮುಖವಾಗಿ ಉರಿಯುವುದಿಲ್ಲ, ಗಾಳಿ ತನ್ನ ಬೀಸುವ ಗುಣವನ್ನು ಕಳ್ಕೊಳ್ಳುವುದಿಲ್ಲ, ಅದಕ್ಕೆ ಹೊಂದಿಕೊಂಡು ಅದಕ್ಕೆ ತಕ್ಕಂತೆ ನಾವು ಬದುಕಬೇಕಾದ್ದು ಮುಖ್ಯ. ಇಲ್ಲಿ ಕರ್ಮದಂತೆ ನಾವು ಬದುಕಬೇಕು, ಕರ್ಮ ನಿಬದ್ಧರಾಗಬೇಕು, ಕಾಲಬದ್ಧರಾಗಬೇಕು, ಕಾಲಾತೀತರಾಗುವುದಕ್ಕೆ ಸಾಧ್ಯ ಇಲ್ಲ ತಾರೆ. ಇದು ಎಲ್ಲರಿಗೂ ಹೌದು, ನಾನು ಹೆಂಡತಿಯನ್ನು ಕಳ್ಕೊಳ್ಳೋದಕ್ಕೂ, ವಾಲಿವದೆಗೂ, ಎಲ್ಲ ಪ್ರಾರಬ್ಧ ಹೊರತು ಅನ್ಯತಾ ಮತ್ತೊಂದಿಲ್ಲ ಅಂತ ಹೇಳ್ತಾನೆ. ಮುಂದೆ ಕೇಳೋಣ. ಅಕಟ ರಘುಕುಲದ ರಸುಗಳು ತನುಜ ಕೇಳೈ ಬಳಿಕಾರಿನ ದನನ ತನುಜ ಕೇಳೈ ಬಳಿಕ ಹರಿನ ದನನ ಲಲನೆಯ ಲೋಚನದ ಬಿಡುವನಿಯ ನಂಶುಕದ ಗ್ರದಿ ದೊರೆಸಿದನು ಕರುಣದಲ್ಲಿ ಅನುಜ ಲಕ್ಷ್ಮಣನು ತೇ ನಿಲ್ಲಯ ತನುಜನನು ಪಾಲಿಸುವೆನು ಅನುಜ ಲಕ್ಷ್ಮಣನಂತೆ ನಿನ್ನಯ ತನುಜನನು ಪಾಲಿಸುವೆನೆಂದ ವನಿತೆಯನು
ಸಾಲ್ತೈತೆ ಬಳಿಕಿಂತೆಂದ ನನುಜಂಗೆ ತನುಜ ಕೇಳಯ್ಯ ಲೋಕದಲ್ಲಿ ವಾಲಿ ಏನು ಅಥವಾ ರಾವಣನೇನು ಇದು ರಘುಕುಲದ ಅರಸರಿಗೂ ಪ್ರಾರಬ್ಧ ಉಂಟೆ ಇಲ್ಲದಿದ್ರೆ ಯಾಕೆ ದಂಡಕನಿಗೆ ಶಿಕ್ಷೆ ಯಾಕಾಗಬೇಕು ಅಸಮಂಜನಿಗೆ ಶಿಕ್ಷೆಯಾಗಬೇಕು ಅಥವಾ ಸೌದಾಸನಿಗೆ ಶಿಕ್ಷೆಯಾಗ ಯಾಕೆ ಆಗಬೇಕು ಇವರೆಲ್ಲ ಸೂರ್ಯವಂಶೀಯರೇ ಸೂರ್ಯವಂಶದಲ್ಲಿಯೂ ಅಪರಾಧ ಮಾಡಿದಾಗ ಗುರುಪುತ್ರಿಯನ್ನು ವಂಚಿಸುವುದ ಅಥವಾ ಗುರುಗಳಿಗೆ ಶಾಪ ಕೊಡಲಿಕ್ಕೆ ಹೋಗುವುದ ಅಥವಾ ಮಕ್ಕಳನ್ನು ನೀರಿಗೆ ತಳ್ಳುವುದ ಇಂತಹ ದುರ್ಬುದ್ಧಿ ಮಾಡಿದರೆ ಅವರಿಗೂ ಶಿಕ್ಷೆ ಉಂಟು ರಘುಕುಲದ ಅರಸರು ಈ ಶಿಕ್ಷೆಯಿಂದ ಈ ಭೂಲೋಕದ ವಿಧಿ ನಿಯಮಕ್ಕೆ ಅಥವಾ ಇಲ್ಲಿಯ ಶಾಸ್ತ್ರಕ್ಕೆ ಇಲ್ಲಿಯ ಸಂವಿಧಾನಕ್ಕೆ ಅವರು ವಿರುದ್ಧವಾಗಿ ಬದುಕಲಿಕ್ಕಾಗುವುದಿಲ್ಲ ಇದು ಬಹಳ ಮುಖ್ಯ ವಾಲ್ಮೀಕಿಗಳು ಲವನನ್ನು ಕರೆದು ಹೇಳುತ್ತಾಳೆ ಮಗನೇ ಲವನೇ ರಾಮಭದ್ರನೇನು ರಘುಕುಲದ ಅರಸು ಅವನಿಗೂ ಇದನ್ನು ಬಿಟ್ಟು ವ್ಯವಹರಿಸುವುದಕ್ಕಾಗುವುದಿಲ್ಲ ಅವತಾರಿಯಾಗಿಯೇ ಬರಲಿ ಆದರೆ ಭೂಲೋಕದಲ್ಲಿರುವಂತಹ ಏನಿದೆ ಕರ್ಮಗಳು ಅದರ ಅನುಭವವೋ ಅನುಸಂಧಾನವೋ ಅದನ್ನು ಮಾಡಿಕೊಳ್ಳಲೇಬೇಕು ಅತ್ಯಂತ ಕರುಣೆಯಿಂದ ಇಂದ್ರಪುತ್ರ ವಾಲಿಯ ಹೆಂಡತಿಯ ಕಣ್ಣೀರನ್ನು ಹನಿಗಳನ್ನು ತನ್ನ ಉತ್ತರಿಯದಿಂದ ಸೆರಗಿನಿಂದ ರಾಮ ಉಜ್ಜಿದನಂತ ಏನು ರಾಮನ ಶ್ರೇಷ್ಠತ್ವ ಏನು ರಾಮನ ಅಪೂರ್ವ ರಾಮನ ಗುಣಗಳೇನು ಇದು ರಾಮನ ಅತಿಮಾನವತೆಯನ್ನು ಹೇಳುತ್ತದೆ ಅಪೂರ್ವ ವ್ಯಕ್ತಿತ್ವವನ್ನು ಹೇಳುತ್ತದೆ ಒಬ್ಬ ಕಪಿಕುಲದ ವಾಲಿಯ ಹೆಂಡತಿ ತಾರೆ ಸಾಮಾನ್ಯ ಹೆಂಗಸು ಒಂದು ಚಕ್ರವರ್ತಿ ಮನೆತನದ ಉತ್ತರದಾಯಿತ್ವ ಉಳ್ಳಂತಹ ರಾಮನಿಗೇನು ತಾರೆಯ ದುಃಖಕ್ಕೆ ಸ್ಪಂದಿಸಬೇಕು ತನ್ನ ಸೆರಗಿನಿಂದ ಉತ್ತರಿಯದಿಂದ ಅವಳ ಕಣ್ಣೀರನ್ನು ರಾಮ ಸೆರಗಿನಿಂದ ತೊಡೆದಿನಂತೆ ರಾಮ ಹೇಳ್ತಾನೆ ನನ್ನ ತಮ್ಮ ಲಕ್ಷ್ಮಣ ಹೇಗೆ ನನಗೆ ಹಾಗೆ ನಿನ್ನ ಮಗನನ್ನು ರಕ್ಷಿಸ್ತೇನೆ ರಾಮ ಲಕ್ಷ್ಮಣರಲ್ಲಿ ಅವಿನಾಭಾವ ದೇಹವನ್ನು ಸರಿಸುವ ನೆರಳು ಅಭೇದ ಇಲ್ಲ ಅದು ಭೇದವೇ ಅಲ್ಲ ಅಭೇದವಾಗಿದ್ದಂತಹ ಸಹೋದರಿಯ ಇಂತಹ ಭೇದವಿಲ್ಲದ ಅಭೇದ ಪ್ರಜ್ಞೆಯನ್ನು ಅಂಗದನಲ್ಲಿ ಹೇಳ್ತಾನೆ ನಾನು ಲಕ್ಷ್ಮಣನಂತೆ ಕಾಯ್ದುಕೊಳ್ಳುತ್ತೇನೆ ಆಶ್ವಾಸನೆ ಇತ್ತ ತಾರೆಯನ್ನು ಸಮಾಧಾನ ಪಡಿಸಿದ ಲಕ್ಷ್ಮಣನನ್ನು ಕರೆದು ಹೇಳಿದನಂತೆ ರಾಮ ಕೇಳೋಣ ತಲನ ತನಯಗೆ ರಾಜ್ಯ ಪದವಿಯ ವಿರಚಿಸುವುದಲಿ ಧರಿಸುವುದು ಯುವ ರಾಜ ಪಟ್ಟವನೆದು ಬೆಸವೇಳ್ದು ತೆರಳಿಸಿದ ನನು ಜನನು ರವಿ ಜನ ಕರೆದು ನಡೆ ನೀ ನಿನ್ನ ಪುರಕಿ ವರುಷ ಕಾಲವ ಕಳಿದು ಕಪಿಬಲ ಸಗಿತ ಬಾಯಿಂದ ಬಾಯಿಂದ ಸಹಗಮನಕ್ಕೆ ಸಿದ್ಧಳಾದಂತಹ ತಾರೆಯನ್ನು ಸಮಾಧಾನಿಸಿ ನೀನು ಸಹಗಮನ ಮಾಡುವ ಅವಶ್ಯಕತೆ ಇಲ್ಲ ಅಂಗದನ ಯೋಗಕ್ಷೇಮವನ್ನು ಕಂಡು ಕಪಿಕುಲದ ಸಾಮ್ರಾಜ್ಯವಾಗಿ ರಾಜಮಾತೆಯಾಗಿ ನೀನು ಇರಬೇಕು ನಿರ್ದೇಶನ ಮಾಡ್ತಾ ಅಂತ ರಾಮ ಹೇಳುವಾಗ ತಾರೆ ಒಪ್ಪಿದರು ರಾಮನ ಮಾತಿಗೆ ಒಬ್ಬ ಧಾರ್ಮಿಕನ ಒಬ್ಬ ಸತ್ಯಸಂಧನ ಒಬ್ಬ ವಿವೇಕಿಯ ಒಬ್ಬ ಮಹಾವ್ಯಕ್ತಿತ್ವ ಪುರುಷೋತ್ತಮನ ವ್ಯಕ್ತಿತ್ವದ ಮಹಾಪುರುಷರನ್ನು ಅಂಗೀಕರಿಸಿದವರು ಯಾರು ಹೇಳಿ ರಾಮನ ಸಂಯಮವನ್ನು ಸಜ್ಜನಿಕೆಯನ್ನು ವಿನೀತತೆಯನ್ನು ತಾರೆ ಒಪ್ಪಿದಳಂತೆ ಲಕ್ಷ್ಮಣನಿಗೆ ಕರೆದು ಹೇಳುತ್ತಾನೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡು ರಾಮನಿಗೆ ಪುರಪ್ರವೇಶ ನಿಷೇಧ ವನವಾಸದ ದೀಕ್ಷೆಯಲ್ಲಿದ್ದಾನೆ ಲಕ್ಷ್ಮಣನತ್ರ ಹೇಳುತ್ತಾನೆ ಪಟ್ಟಾಭಿಷೇಕ ಮಾಡು ಅಂಗದನ ಹಣೆಯಲ್ಲಿ ಯುವರಾಜ ಪಟ್ಟವನ್ನು ಕಟ್ಟು ನೋಡಿ ಇದು ಭರವಸೆ ತಾರೆಯಲ್ಲಿ ತುಂಬಿಸುವುದು ತುಂಬಿ ಈ ರೀತಿ ತುಂಬಿಸಿದ ಲಕ್ಷ್ಮಣನನ್ನು ಕಳುಹಿಸಿಕೊಟ್ಟ ಸುಗ್ರೀವಾದಿಗಳನ್ನು ಕರ್ಕೊಂಡು ರಾಜಧಾನಿಗೆ ಹೋಗಿ ಪಟ್ಟಾಭಿಷೇಕ ಮಾಡಿ ಬಾ ಅಂತ ಲಕ್ಷ್ಮಣನಲ್ಲಿ ರಾಮ ನಿರ್ದೇಶನವನ್ನು ಕೊಡ್ತಾನೆ ರಾಮ ಎಲ್ಲಿ ಮಳೆಗಾಲದ ವಸತಿಯನ್ನು ಮಾಡ್ತಾನೆ ಅಂತ ಕೇಳೋಣ ತಿರುಗಿದನು ಪ್ರಸ್ರವಣವ ಪರ್ವತ ಕರದನಲ್ಲಿ ಮೇಲೆ ನಡೆದುದು
ಸುರಪಸೂನುವಿನೋರ್ಧ್ವ ದೇಹಿಗವಾಗ ಮೋಕ್ಷದಲ್ಲಿ ಹರಿಧರಾದಿಪ ಪಟ್ಟ ಬಳಿಕ ಐತರಿಯಮನ ನಲ್ದನಗಿ ನಡೆದು ಹರಿಹಯನ ಮೊಮ್ಮಂಗೆ ಗನಯುವ ರಾಜದ ಅಭಿಷೇಕ ಗನ ಯುವ ರಾಜದ ಅಭಿಷೇಕ ಹರಿಹಯನ ಮೊಮ್ಮಂಗೆ ಕಪಿಗಳ ಶಾಸ್ತ್ರ ವಿಧಿವಿಧಾನದ ಪ್ರಕಾರ ಜಾಂಬವರು, ಸುಷೇಣಾದಿಗಳು, ತಾರ ಇವರೆಲ್ಲ ಇದ್ರಲ್ಲಿ ಅವರ ಹಿರಿತನದಲ್ಲಿ ಲಕ್ಷ್ಮಣನ ನೇತೃತ್ವದಲ್ಲಿ ಕಪಿಕುಲ ಸಾಮ್ರಾಜ್ಯದ ಪಟ್ಟ ಸುಗ್ರೀವನಿಗಾಯಿತು, ಯವರಾಜ್ಯ ಪಟ್ಟಾಭಿಷೇಕ ಅಂಗದನಿಗಾಯಿತು ಅಂತ ಕವಿ ಹೇಳ್ತಾನೆ. ಇಲ್ಲಿ ಶ್ರೀರಾಮಚಂದ್ರಮ ಪ್ರಸ್ರವಣಗಿರಿ, ಅದು ಋಷ್ಯಮುಖದ ಹತ್ರ ಇದ್ದಂಥ ಒಂದು ಗಿರಿ, ಅದು ಅಲ್ಲಿ ಮಳೆಗಾಲವನ್ನು ಕಳಿಬೇಕಲ್ಲ, ಏನು ಸೀತಾನ್ವೇಷಣೆ ಇದ್ದರೂ ಮಳೆಗಾಲ ಕಳೆದ ಮೇಲೆ, ಹಾಗೆ ಪ್ರಸ್ರವಣಗಿರಿಗೆ ರಾಮ ಹೋಗ್ತಾನಂತೆ. ಲಕ್ಷ್ಮಣ ಸುಗ್ರೀವನನ್ನು ಬೀಳ್ಕೊಂಡು ಹನುಮಂತ, ನಳ, ನೀಲ ಮೊದಲಾದವರ ವಂದನೆಯನ್ನು ಸ್ವೀಕರಿಸಿ ಅಲ್ಲಿಂದ ನೇರ ತೊರೆಯ ನರಹರಿಯ ಅವತಾರಿಯಾದಂತಹ ರಾಮನ ಪಾದ ಮೂಲಕ್ಕೆ, ಅಂದರೆ ಪ್ರಸ್ರವಣಗಿರಿಗೆ, ಇದನ್ನೆಲ್ಲ ರಾಮನ ಆಜ್ಞೆಯನ್ನು ಹೊತ್ತ ಕೈಂಕರ್ಯವನ್ನು ಪೂರೈಸಿ ಮತ್ತೆ ಲಕ್ಷ್ಮಣ ರಾಮನ ಒಡನಾಟದಲ್ಲಿ ವನವಾಸದಲ್ಲಿ ಪ್ರಸ್ರವಣಗಿರಿಗೆ ರಾಮಸೇವಾ ನಿರತನಾಗುವುದಕ್ಕೆ ಸಾಗಿದ ಅಂತ ಕವಿ ಹೇಳ್ತಾನೆ. ಇಲ್ಲಿ ಐದನೆಯ ಸಂಧಿ ಮುಗಿಯುತ್ತದೆ. ಇಲ್ಲಿಗೆ ನಾವು ಈ ಸಂಚಿಕೆಗೆ ಮಂಗಲಾಡೋಣ. ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಆ